ಈ ಸಲ ನಾವು ರೇಡ್ ಬಗ್ಗೆ ಮಾತಾಡೋಣ ಯಾಕೆಂದರೆ ಬಹಳ ಜನ ಟ್ರ್ಯಾಪಲ್ಲಿ ಸಿಗಲ್ಲ ಈಗೆಲ್ಲ ಕೋರ್ ಬ್ಯಾಂಕಿಂಗ್ ಸಿಸ್ಟಮು ಒಂದು ಬ್ಯಾಂಕ್ ಹೋಗಿ ಇವನ ಅಕೌಂಟ್ ಇದೆ ಅಂದರೆ ಯಾವ್ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಎಲ್ಲ ಡೀಟೇಲ್ಸ್ ಬಂದೇ ಬಿಡುತ್ತೆ ಇವರ ಒಂದು ಕಾಲದ ನೆಚ್ಚಿನ ಬಂಟರೇ ನಮಗೆ ಕಂಪ್ಲೇಂಟ್ ಕೊಡೋದು ಹ್ಮ್ ಬೇರೆ ಯಾರು ಅಲ್ಲ ಯಾಕಂದ್ರೆ ಅವನ ಜೊತೆ ಇವರು ಬಂಡಲ್ಗಳನ್ನ ಯಾವುದೋ ಆಫೀಸ್ ಟೇಬಲ್ ಇದೆ ಅಂದರೆ ಅಲ್ಲೇ ಎಲ್ಲ ಹಣ್ಣಿನ ಹಣ್ಣುಗಳನ್ನ ನೇತಾಡ್ತಾವಲ್ಲ ಆ ರೀತಿ ಅಂಟಿಸ್ಬಿಟ್ಟಿರ್ತಾರೆ ಏನು ಸರ್ ನಾವು ಏನು ಅನ್ಯಾಯ ಮಾಡಿದ್ದೀವಿ ಅಂತೇಳಿ ಚಪ್ಪಲಿ ಲೆಕ್ಕಕ್ಕೆ ತಗೋತಾ ಇದ್ದೀರಲ್ಲ ಸರ್ ಅಂತ ಅದರ ಭಾಳ ಬೇಜಾರಾಗಿ ಹೇಳ್ದೆ ಹಂಗಲ್ಲಪ್ಪ ಅದು ನೀವು ದುಡ್ಡು ಕೊಟ್ಟೆ ಅಲ್ರ ತಗೊಂಡಿರೋದು ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗಿದ್ರೆ ವಿಶ್ರಾಂತ ಪೊಲೀಸ್ ಅಧಿಕಾರಿ ಜೆ ಬಿ ರಂಗಸ್ವಾಮಿ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಳೆದ ಸಲದ ಸಂಚಿಕೆಯಲ್ಲಿ ನಾವು ಲೋಕಾಯುಕ್ತ ಟ್ರ್ಯಾಪ್ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಲಂಚಕೋರ ಅಧಿಕಾರಿಗಳನ್ನ ಹೇಗೆ ಟ್ರ್ಯಾಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಸರ್ ಈ ಸಲ ನಾವು ರೇಡ್ ಬಗ್ಗೆ ಮಾತಾಡೋಣ ಯಾಕೆಂದ್ರೆ ಬಹಳ ಜನ ಟ್ರ್ಯಾಪಲ್ಲಿ ಸಿಗಲ್ಲ ಅಥವಾ ಅವರು ತಗೊಳ್ಳುವಂಥ ವಿಧಾನಗಳು ಕೂಡ ತುಂಬಾ ಸೂಕ್ಷ್ಮವಾಗಿರ್ತವೆ ನಮ್ಮ ಕಣ್ಣಿಗೆ ಕಾಣಲ್ಲ ಸಣ್ಣ ಪುಟ್ಟ ಅಧಿಕಾರಿಗಳು ಜೇಬಲ್ಲಿ ಇಳ್ಸ್ಕೊಂಡ್ರೆ ಇವರು ಜೇಬಲ್ಲಿ ಇಳಿಸ್ಕೊಳ್ಳೋಲ್ಲ ಅಷ್ಟು ಅಂತ ಸಣ್ಣ ಮೊತ್ತ ಕೂಡ ತಗೊಳ್ಳಲ್ಲ ಅವರು ತುಂಬಾ ದೊಡ್ಡ ಮತ ತೊಗೋತಾರೆ ಆದರೆ ದೊಡ್ಡ ಮತ ತಗೊಂಡಿದ್ದನ್ನು ಯಾವುದೋ ಒಂದು ರೀತಿಯಿಂದ ತೋರಿಸೇ ತೋರಿಸ್ತಾರೆ ಅವರು ಹಿಂಗೆ ತೋರಿಸ್ತಾ 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 ದೊಡ್ಡ ಅಗಲವಾಗಿ ಬಂಗಲೆಗಳ ರೂಪದಲ್ಲಿ ಕಾಂಪ್ಲೆಕ್ಸ್ಗಳ ರೂಪದಲ್ಲಿ ಹೊಲಗಳ ರೂಪದಲ್ಲಿ ವೆಹಿಕಲ್ಗಳ ರೂಪದಲ್ಲಿ ಜ್ಯುವೆಲರ್ ರೂಪದಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ ಸೊ ಆ ಥರ ಕಾಣಿಸ್ಕೊಂಡು ನಿರ್ಲಜ್ಜವಾಗಿ ತಮ್ಮ ಒಂದು ವೈಭವದ ಶ್ರೀಮಂತಿಕೆಯ ಪ್ರದರ್ಶನ ಮಾಡ್ತಿರುವಂಥ ಅಧಿಕಾರಿಗಳು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ ಅಂಥವರ ಮನೆ ಮೇಲೆ ಆಫೀಸ್ ಮೇಲೆ ಅಥವಾ ಅವರ ಆಸ್ತಿ ಪಾಸ್ತಿಗಳನ್ನು ರೇಡ್ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ನೋಡಿದ್ದೀವಿ ಪೇಪರಲ್ಲಿ ಓದಿದ್ದೀವಿ ಸೊ ಅದನ್ನ ಹೆಂಗೆ ಮಾಡ್ತಾರೆ ಅನ್ನೋದು ದಯವಿಟ್ಟು ಹೇಳಿ ಸರ್ ಸರ್ ನೀವೇ ತುಂಬ ಚೆನ್ನಾಗಿ ಅದನ್ನು ವಿವರಿಸಿದ್ರಿ ರೇಡ್ ಮಾಡಬೇಕಾದ್ರೆ ಯಾರೋ ಒಬ್ಬ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಬಂದು ಕೊಟ್ಟ ಅಂತ ಅಲ್ಲ ನನ್ನ ವರ್ತನೆನೇ ಹಾಗಿರುತ್ತೆ ನಾನು ಜನಗಳ ಜನ ಹಿಂಸೆ ಪಡಿಸಿ ಅವ್ರನ್ನ ಅವಮಾನ ಪಡಿಸಿ ಅವ್ರ ಹತ್ರ ವಸೂಲು ಮಾಡಿಕೊಂಡು ಹೀಗೆಲ್ಲ ಮಾಡಿರ್ತಾರೆ ಆಮೇಲೆ ಆಸ್ತಿನ ಹೇರಳುವಾಗ ಆಸ್ತಿನ ಮಾಡಿರ್ತಾರೆ ಅದೂ ಎಲ್ಲ ಲಪ್ಟಾಯಿಸ್ಕೊಂಡೆ ಬೇರೆ ಬೇರೆಯವ್ರ ಆಸ್ತಿನ ಹಾಕಿರ್ತಾರೆ ಇದೆಲ್ಲ ಶೇಖರಣೆ ಆದಂಗೆ 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 ಜನಕ್ಕೆ ಕಣ್ಣು ಬಿದ್ದೇ ಬೀಳುತ್ತೆ ಕರೆಕ್ಟ್ ಆ ಕಣ್ಣು ಬೀಳದಕ್ಕೆ ಕಾರಣ ನಾನೇ ನಾನು ಲಂಚ್ ಕೋರಾಗಿ ಅದನ್ನು ಅಗ್ಲಿ ಅದನ್ನು ಒಂದು ಎಕ್ಸಿಬಿಷನ್ ಆ ಥರ ಮಾಡಿದಾಗ ಹತ್ತು ಜನಕ್ಕೆ ಕಾಣಿಸೇ ಕಾಣಿಸುತ್ತೆ ನಾನು ತ ದುಡ್ಡು ಇಸ್ಕೊಂಡಿರೋ ನಾನು ಸುಮ್ಮನೆ ಇರ್ಬೋದು ಯಾರಿಗೂ ಹೇಳದೇ ಇರ್ಬೋದು ಕೊಟ್ಟವನು ಸುಮ್ಮನೆ ಇರ್ತಾನೆ ಇಷ್ಟೇ ಪೈಸಾ ಕೊಟ್ಟೆ ಅಂತ ಹೇಳ್ತಾನೆ ಹಾಗಿರೋದ್ರಿಂದ ನಾವು ರೈಡ್ ಆಗೋಂಥದ್ರಲ್ಲಿ ನಮ್ಮ ವರ್ತನೆಗಳು ನಾವು ನಡೆಸ್ಕೊಳ್ಳೋ ರೀತಿ ಇದಕ್ಕಿರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರೂ ಇನ್ನೊಬ್ಬರ ಮೇಲೆ ದ್ವೇಷಪಟ್ಟು ಮಾಡ್ತಾರೆ ಅನ್ನೋದು ಕಡಿಮೆ ನಾನು ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನು ಸುಮಾರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ರೈಡ್ಗಳನ್ನು ಕಂಡಕ್ಟ್ ಮಾಡಿದ್ದೀನಿ ಆ ಟೈಮಲ್ಲಿ ಮತ್ತು ಅನೇಕ ರೈಡ್ ಕೇಸ್ಗಳಲ್ಲಿ ಸಹಾಯಕನಾಗಿ ಹೋಗಿ ಕೆಲಸ ಮಾಡಿದ್ದೀನಿ ಅಲ್ಲಿ ನೋಡಿದ್ದಿದ್ದೇನೆ ಯಾಕೆಂದರೆ ಎಲ್ಲ ಕಂಪ್ಲೇಂಟಲ್ಲೂ ಕೂಡ ಇವರೇ ಇವರೇ ಕಾರಣ ಆಗಿರ್ತಾರೆ ತಾವು ಹೇಳಿದಾಗೆ ಅಗ್ಲಿ ಪ್ರದರ್ಶನ ತಮ್ಮ ಹೇರಳವಾಗಿ ಆಸ್ತಿ ಮಾಡೋದು ಅದೇನೋ ದೊಡ್ಡ ದೊಡ್ಡ ಮೇಜ್ವಾನಿಗಳನ್ನು ಕಂಡಕ್ಟ್ ಮಾಡೋದು ಆಮೇಲೆ ಟೂರ್ಗಳು ಹೋಗೋದು ಆಮೇಲೆ ದೊಡ್ಡ ಬಂಗಲೆಗಳನ್ನು ಕಟ್ಟೋದು ಪಾಶ್ ಇದಾಗಿರೋಂಥ ಇವುಗಳು ಕಟ್ಟೋದು ಕಾಂಪ್ಲೆಕ್ಸ್ ಕಟ್ಟೋದು ಎಲ್ಲರ ಕಣ್ಣಿಗೂ ಹೊಡಿತಾ ಇರುತ್ತೆ ಏನು ಇವ್ನಿಗೇನು ಹೇಳೋರು ಕೇಳೋರು ಯಾರು ಇಲ್ವಾ ಅಂತೇಳಿ ಆವಾಗ ಕಣ್ಣು ಬೀಳುತ್ತೆ ಮಾಡ್ತಾರೆ ಆಮೇಲೆ ಈಗಾಗಲೇ ತುಂಬ ಜನ ಪೊಲಿಟಿಷಿಯನ್ಸಿಗೆ ಹಾಕೊಂಡ್ರೆ ನನಗೆ ಆ ಪಾರ್ಟಿ ಮಾಡಿದ್ರು ನನ್ನ ಮೇಲೆ ಹೊಟ್ಟೆ ಕಿಚ್ಚು ನೀನು ತಪ್ಪು ಮಾಡದೆ ಹೋದರೆ ಅನಧಿಕೃತವಾಗಿ ಅಕ್ರಮವಾದ ಸಂಪಾದನೆ ಮಾಡದೆ ಹೋದರೆ ಯಾವ ನಿಮ್ಮನ್ನು ನಡೆಯೋಕ್ಕಾಗಲ್ಲ ಹಿಡಿದು ನೀನು ಅಕ್ರಮವಾಗಿ ದುಡ್ದಿದ್ರೆ ಅದ್ರ ಬಗ್ಗೆ ಎವಿಡೆನ್ಸ್ ಇದ್ದರೆ ಮಾತ್ರ ಕಂಡಕ್ಟ್ ಮಾಡೋದು ರೈಡನ್ನ ಈಗ ರೈಡ್ ಮಾಡಬೇಕಾದ್ರೆ ತುಂಬ ಜನಕ್ಕೆ ಸಡನ್ನಾಗಿ ಹೋಗಿದೆ ನುಗ್ಬಿಟ್ಟು ರೈಡ್ ಮಾಡ್ತಾರೆ ಅಂತೇಳಿ ಈಗ ಇಸ್ಪಿಟ್ ಆಡ್ತಾಯಿರ್ತಾರೆ ಹೋಗಿದೆ ಹಿಡ್ಕೊಂಡ್ರು ಲಂಚ ತಗೊಳ್ತಾ ಇದ್ದ ಗಬಕಂತ ಹೋಗಿ ಹಿಡ್ಕೊಂಡ್ರು ರೈಡ್ ಆ ರೀತಿ ಅಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ತುಂಬ ವರ್ಕ್ ಇರುತ್ತೆ ಅದು ಉದಾಹರಣೆ ಮುಖಾಂತರನೇ ಹೇಳ್ಬೋದು ಈಗ ನನ್ನ ಹತ್ರ ಯಾರೋ ಬಂದು ಒಂದು ಕಂಪ್ಲೇಂಟ್ ಕೊಟ್ರು ಹೀಗಾಗಿದೆ ಇಷ್ಟೊಂದು ಆಸ್ತಿ ಮಾಡಿದ್ದಾನೆ ಹಾಗೆ ಹೇಗೆ ಅಂತೇಳಿ ಅವನು ಲೋಕಾಯುಕ್ತರಲ್ಲಿ ಹೋಗಿ ಅವನು ಅಫಿಡವಿಟ್ಟು ಕೂಡ ಸಲ್ಲಿಸಿ ಬಂದಿದ್ದ ಆಮೇಲೆ ಇನ್ಫಾರ್ಮೇಷನ್ನು ನಾವು ಬಂತು ನಾವು ಅದನ್ನು ತನಿಖೆ ಮಾಡಕ್ಕೆ ಶುರು ಮಾಡ್ತೀವಿ ಅಂದರೆ ಗೋಪ್ಯವಾಗಿ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತೀವಿ ಅವನು ಹೇಳಿರ್ತಾನೆ ಇಷ್ಟು ಆಸ್ತಿ ಮಾಡಿದ್ದಾನೆ ಅಥವಾ ಇಂಥ ಜಾಗದಲ್ಲಿ ಕಾಂಪ್ಲೆಕ್ಸ್ ಕಟ್ಟಿದ್ದಾನೆ ಕಾಂಪ್ಲೆಕ್ಸ್ ಕಟ್ಟಿದ್ದಾನೆ ಸರಿ ಇದು ಅವನ ಹೆಸರಲ್ಲೇ ಇದೆಯಾ ಯಾರದು ಕೊಂಡ್ಕೊಂಡ್ರು ಏನು ಎಂತೂ ಅದನ್ನು ವೆರಿಫೈ ಮಾಡ್ತಾ ಹೋಗ್ತೀವಿ ಇದು ಇವನಿಗೆ ನೇರವಾಗಿ ಕನೆಕ್ಟ್ ಆಗುತ್ತೆ ಅಂತಂದರೆ ಅವರಿಗೆ ತೊಗೊಳ್ತಿರೋದು ಓಕೆ ಓಕೆ ಹಾಗೆಯೇ ಎಷ್ಟೋ ಕಡೆ ಎಫ್ ಡಿ ಮಾಡಿಬಿಟ್ಟಿರ್ತಾರೆ ಯಾರ್ಯಾರ ಹೆಸ್ ಎಫ್ ಡಿ ಮಾಡಿರ್ತಾರೆ ಎಫ್ ಡಿ ಅವ್ರು ಮಾಡಿರೋದು ನಿಜ ಅವ್ರ ಹೆಸರಲ್ಲಿ ಬಟ್ ಅವ್ರಿಗೆ ಅಷ್ಟು ಎಫ್ ಡಿನ ಮಾಡೋಂಥ ಸೋರ್ಸ್ ಇತ್ತ ಆ ಮೂಲಕ ಅವ್ರಿಗೆ ಅಷ್ಟು ಹಣ ಅಂತ ನೋಡಿ ವೆರಿಫೈ ಮಾಡಬೇಕೈತೆ ಹೀಗೆ ಅದೇ ರೀತಿ ಊರಿನಲ್ಲಿ ಆಸ್ತಿ ಇರುತ್ತೆ ಇವನು ಕೆಲಸಕ್ಕೆ ಸೇರಿದಾಗ ಒಂದು ಐದು ಎಕರೆ ಆರು ಎಕರೆ ಜಮೀನು ಇದ್ದಿರ್ಬೋದು ಇವತ್ತು ನಲವತ್ತು ಎಕರೆ ದೊಡ್ಡ ಫ್ಲಾಟ್ ಇದನ್ನು ಮಾಡಿದ್ದಾನೆ ಪ್ಲಾಟ್ ತಗೊಂಡಿದ್ದಾನೆ ಆಮೇಲೆ ಇನ್ನೂ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾನೆ ಅದನ್ನು ಮೂಲ ಹೇಗೆ ಮಾಡ್ದ ಎಷ್ಟಕ್ಕೆ ತೊಗೊಂಡ ಯಾರ ಹೆಸ್ರಲ್ಲಿ ತಗೊಂಡಿದ್ದಾನೆ ಹೀಗೆ ಪ್ರತಿಯೊಂದರಲ್ಲೂ ಅವನು ಒಂದೊಂದನ್ನು ಬಿಡಿಸ್ತಾ ಹೋಗ್ತಾರೆ ಗೋಜಲುಗಳು ಸರಿ ಈ ಬಿಡಿಸೋದಂದ್ರೆ ನೀವು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಸಂಬಂಧಪಟ್ಟಂಥ ಸಬ್ರಿನಿಸ್ಟ್ರ ಆಫೀಸ್ಗೆ ಹೋಗಿ ಅವನೇನು ಮಾಡಿಸಿದ್ದಾನೆ ಆ ಡೀಟೇಲ್ಸ್ ತೊಗೊಳ್ತೀವಿ ಹಾಗೆ ಯಾವ ರೆಕಾರ್ಡ್ಸ್ ಎಲ್ಲೆಲ್ಲಿ ಸಿಗುತ್ತೆ ಆ ರೆಕಾರ್ಡ್ಸ್ನ ವೆರಿಫೈ ಮಾಡ್ತೀವಿ ಬಟ್ ಇಲ್ಲಿ ಒಂದು ಆ ಆರೋಪಿಗೆ ಅಂದ್ರೆ ಅಪರಾಧಿಗೆ ಅಂತ ಅನ್ಕೊಳ್ಳಿ ಆ ಆಫೀಸರ್ಗೆ ಇದು ನಿಮ್ಮ ಬಗ್ಗೆ ಮಾಹಿತಿ ಸಿಗೋ ಸಾಧ್ಯತೆ ಇದೆ ನಾವು ಅವನ್ ವಿರುದ್ಧ ನಾವು ಕಾರ್ಯಾಚರಣೆ ಮಾಡ್ತಿದ್ವಿ ಅಂತ ಸುಳುವೆ ಕೊಡೋದಿಲ್ಲ ಆ ರೀತಿಯಾದಂತಹ ನಮಗೂ ಟ್ರೈನಿಂಗು ಅವ್ನು ನಮ್ಮ ಮೇಲೆ ಬಡಕೆ ಆಗಲ್ಲ ಅಥವಾ ಬ್ಯಾಂಕ್ ಹೋದ್ರೆ ಹಿಂದೆ ಎಲ್ಲ ಹೋದ್ರೆ ರಿಕ್ವೆಷನ್ ಕೊಡೋಂತ ಅಷ್ಟು ಇಲ್ಲ ಈಗೆಲ್ಲ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಒಂದು ಬ್ಯಾಂಕ್ ಹೋಗಿ ಅವ್ನ ಅಕೌಂಟ್ ಇದೆ ಅಂದರೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಎಲ್ಲ ಡಿಟೇಲ್ಸ್ ಬಂದೇ ಬರ್ತದೆ ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಸೊ ಹೇಗೆ ನಾವು ಅವನು ಲಂಚ ಮಾಡಿದ್ದಾನೆ ಇದು ದುಡ್ಡು ಅಂತ ಅನ್ಬೇಕಾದ್ರೆ ಫಸ್ಟ್ ಅವನಿಗೆ ಕೆಲಸಕ್ಕೆ ಸೇರಿದಾಗ ಎಷ್ಟಿತ್ತು ಅವನ ಅವನೇ ಡಿಕ್ಲೇರ್ ಮಾಡಿರ್ತಾನೆ ಅದಕ್ಕೆ ಎ ಪಿ ಆರ್ ಅಂತ ಕರೀತಾರೆ ಆ್ಯನ್ಯಲ್ ಪ್ರಾಪರ್ಟಿ ರಿಟರ್ನ್ಸ್ ಅಂತೇಳಿ ತನ್ನ ಆಸ್ತಿ ಮತ್ತು ದಾಯತ್ವದ ವರದಿಯನ್ನು ಅವನು ಸರ್ಕಾರಕ್ಕೆ ವರದಿ ಮಾಡ್ತಾನೆ ಏನದು ನನಗಿಷ್ಟು ಆಸ್ತಿ ಇದೆ ಪಿತ್ರಾರ್ಜಿತ ಆಸ್ತಿ ಇಷ್ಟಿದೆ ಸ್ವಯಾರ್ಜಿತವಾಗಿ ನಾನು ಇಷ್ಟು ಇಟ್ಕೊಂಡಿದ್ದೀನಿ ನನ್ನ ಸಂಬಳ ಇಷ್ಟು ನನ್ನ ಹೆಂಡತಿಗೆ ಇಷ್ಟು ಸಂಬಳ ಬರ್ತಾ ಇದೆ ಅಂತ ಇದೆಲ್ಲ ಡಿಟೇಲ್ಸ್ ಅವನು ಕೊಟ್ಟಿರ್ತಾರೆ ಅವೆಲ್ಲ ಡಿಕ್ಲೇರ್ಡ್ ಅಲ್ಲಿಗೆ ಅವನೇ ಡಿಕ್ಲೇರ್ ಹಾಗೆ ಸುಮಾರು ಒಂದು ಇಪ್ಪತ್ತೈದು ವರ್ಷ ಸರ್ವಿಸ್ ಆಗಿರುತ್ತೆ ಅಂದರೆ ಇಪ್ಪತ್ತೈದು ವರ್ಷಕ್ಕೆ ಅವನು ಎರಡೂವರೆ ಕೋಟಿ ರೂಪಾಯಿ ಆಸ್ತಿ ಇದೆ ಲೆಜಿಸ್ಟಮೇಟ್ ಆಗಿ ಅಂತಲೇ ತಿಳ್ಕೊಳ್ಳೋಣ ಇದೆ ಅಷ್ಟೇ ಆದರೆ ಅವನು ಮಾಡಿರೋಂಥ ಆಸ್ತಿಗಳನ್ನು ಒಂದು ಕಡೆಯಿಂದ ನಾವು ಲೆಕ್ಕ ಹಾಕ್ತಾ ಹೋದರೆ ಹೆಚ್ಚು ಕಡಿಮೆ ಹದಿನೈದು ಕೋಟಿ ರೂಪಾಯಿ ಮೀರ್ತದ್ದು ಆಮೇಲೆ ಈ ಅವಧಿನಲ್ಲಿ ಅವನು ಖರ್ಚು ಮಾಡಿರೋ ಅಂಥದ್ದು ಆರೇಳು ಕೋಟಿ ರೂಪಾಯಿ ಮಾಡಿರ್ತಾನೆ ಖರ್ಚು ಖರ್ಚು ಮತ್ತು ಆಸ್ತಿ ಎಷ್ಟಿದೆ ಎರಡು ಮಾ ಸೇರಿಸಿದ್ರೆ ಎಷ್ಟಾಯಿತು ಹದಿನಾರು ಪ್ಲಸ್ ಆರು ಇಪ್ಪತ್ತೆರಡು ಕೋಟಿ ರೂಪಾಯಿನ ಸಂಪತ್ತನ್ನು ಅವನು ಶೇಖರಣೆ ಮಾಡಿದ್ದಾನೆ ಆದರೆ ಇವನು ಎಷ್ಟು ಎರಡೂವರೆ ಕೋಟಿ ಅಂದರೆ ಉಳಿದ ಹಣ ಎಲ್ಲ ಭ್ರಷ್ಟ ಮಾರ್ಗದಲ್ಲಿ ಅವನು ಸಂಪಾದಿಸಿದ್ದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಹೌದಾ ಇವನು ಭ್ರಷ್ಟ ಮಾರ್ಗದಲ್ಲೇ ಮಾಡಿದ್ದಾನ ಯಾರ್ಯಾರ ಹೆಸರಲ್ಲಿ ಮಾಡಿದ್ದಾನೆ ಏನು ಅಂತೇಳಿ ಆ ಡಿಟೇಲ್ಸನ್ನು ನಾವು ಪೂರ್ತಿ ಹೋಮ್ ವರ್ಕ್ ಮಾಡ್ತೀವಿ ಆಮೇಲೆ ಇದು ನಮ್ಮ ಮೇಲಧಿಕಾರಿಗಳಿಗೂ ಅದನ್ನು ತೋರಿಸಿ ಸರ್ ಹೀಗಿದೆ ಡಿಸ್ಪ್ರಪೋರ್ಷನೇಟ್ ಎಸೆಟ್ಸ್ ಟು ದ ನೌನ್ ಸೋರ್ಸ್ ಆಫ್ ಇನ್ಕಮ್ ಅವನು ಅವನ ಡಿಕ್ಲೇರ್ ಮಾಡಿರುವಂಥ ಆದಾಯಕ್ಕೆ ಅಂತ ಹೆಚ್ಚು ಆಸ್ತಿ ಮತ್ತು ಖರ್ಚಿನ ಏನು ಮಾಡಿದ್ದಾನೆ ಈ ಲೆಕ್ಕದ ಒಂದು ಇದು ಹೀಗಿದೆ ಅಂತ ಸೊ ಅಲ್ಲಿಗೆ ಇದು ಕೇಸ್ ಮಾಡಬಹುದು ಅಂತ ಕನ್ಫರ್ಮ್ ಆದಮೇಲೆ ಮೇಲಧಿಕಾರಿಗಳು ಅವಾಗ ಅನುಮತಿ ಕೊಡ್ತಾರೆ ಓಕೆ ಓಕೆ ಸೊ ಇದು ಇ ಡಿನಲ್ಲೂ ಇದೇ ಥರ ನಡೆಯುತ್ತೆ ಸಿ ಬಿ ಐನಲ್ಲೂ ಇದೇ ಥರ ಇದೆ ಒಂದೇ ಪ್ರೊಸೀಜರು ಅವ್ರು ಯಾರುವೇ ಯಾರೋ ಕಂಪ್ಲೇಂಟ್ ಕೊಟ್ಟರು ಏನೋ ಕೊಟ್ಟರು ಅಂತ ದಿಢೀರಂತ ಯಾರೂ ನುಗ್ಗಲ್ಲ ಇವರು ವೆರಿಫೈ ಮಾಡಿದಾಗ ಅದೆಲ್ಲ ಮುಗಿರುತ್ತೆ ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್ ನಮ್ಮಲ್ಲಿರೋಂಥ ಯಾರ್ಯಾರೋ ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಗೆ ರೇಡ್ ಮಾಡ್ತಾರೆ ಇನ್ನೊಬ್ಬರು ಯಾರೋ ಒಬ್ಬ ರಾಜಕಾರಣಿ ಇದಕ್ಕೆ ಯಾವುದು ಸಿಂಗಪುರ್ಗೆ ಅಕ್ರಮವಾಗಿ ಟ್ಯಾಕ್ಸ್ನ ಎವೈಡ್ ಮಾಡಿ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಎವೈಡ್ ಮಾಡಿ ಕಳಿಸಿದ್ದ ಅನ್ನೋದು ಸಿಗ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಸಿಗೋಕಳುತ್ತೆ ಇನ್ನೊಬ್ಬ ದೊಡ್ಡ ಕೇಂದ್ರ ಮಂತ್ರಿ ಎಲ್ಲೆಲ್ಲಿಗೆ ಯಶಸ್ಸು ಟ್ರಾನ್ಸ್ಫರ್ ಮಾಡಿದ್ದ ಸಿಗಕಂಡೆಲ್ಲ ಜೈಲಲ್ಲಿ ಇದು ಬಂದ್ರಲ್ಲ ಯಾವುದನ್ನುವೇ ದೂರಂತೂ ಕೊಟ್ಟಿರ್ತಾರೆ ದೂರ ಕೊಡೋದಕ್ಕೆ ಇದ್ದೇ ಇರುತ್ತೆ ಆದರೆ ಇವನು ಅಕ್ರಮವಾಗಿ ಮಾಡಿದ್ದಾನೆ ಕಾನೂನು ಬಾಹಿರವಾಗಿ ಮಾಡಿದ್ದಾನೆ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ ಓಕೆ ಸೊ ಏನಾಗುತ್ತೆ ಇದೆಲ್ಲ ಸಿದ್ಧತೆ ಆದಾಗ ಒಂದು ಪ್ರೊಸೀಜರ್ ಇದೆ ಸುಮ್ಮನೆ ಏಕದೊಮ್ಮ ಇದು ನಮಗೆ ಇವನು ಅಕ್ರಮ ಆಸ್ತಿ ಮಾಡಿದ್ದಾನೆ ಅಂತ ಗೊತ್ತಾಯಿತು ಅಂತಾನೆ ಅವನ ಮೇಲೆ ರೈಡ್ ಮಾಡೋಕ್ಕಾಗಲ್ಲ ಸೊ ನಾವು ಕನ್ಸರ್ನ್ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಅದನ್ನು ರಿಪೋರ್ಟ್ ಕೊಡ್ತೀವಿ ಈಗ ನಾನೇ ತನಿಖಾಧಿಕಾರಿ ಅಂತಂದರೆ ನಾನು ಸರ್ಕಾರದ ರಾಜ್ಯ ಸರ್ಕಾರದ ಪರವಾಗಿ ಒಂದು ಕಂಪ್ಲೇಂಟ್ ಕೊಡ್ತೀನಿ ಸೊ ಅವನ ವಿರುದ್ಧದ ಎಲ್ಲ ಸಾಕ್ಷಿಗಳು ಸಂಗ್ರಹ ಆಗುತ್ತೆ ಅಲ್ಲಿಗೆ ಇವನು ಅಕ್ರಮವಾಗಿ ಆಸ್ತಿಗಳನ್ನು ಇಷ್ಟು ಮಾಡಿದ್ದಾನೆ ಇದರಲ್ಲಿ ಇವನು ಸ್ವಂತ ಹೆಸರಲ್ಲಿ ಇಷ್ಟಿದೆ ಬೇನಾಮಿ ಹೆಸರಲ್ಲಿ ಇಷ್ಟಿದೆ ಅನ್ನೋದನ್ನು ನಾವು ಪತ್ತೆ ಮಾಡ್ಕೊಂಡಿರ್ತೇವೆ ಓಕೆ ಅಲ್ಲಿಗೆ ಇದು ಯೋಗ್ಯವಾದ ಕೇಸು ಯಾಕಂದ್ರೆ ಎರಡೂವರೆ ಕೋಟಿ ಅಂದರೆ ಮೂರು ಕೋಟಿ ರೂಪಾಯಿ ಇದ್ರೇನೆ ಅದು ಯೋಗ್ಯವಾದ ಕೇಸ್ ಆಗಿರುತ್ತೆ ಇವನು ಹಿಗ್ಗಾಮುಗ್ಗ ದುಡಿದ್ಬಿಟ್ಟಿರ್ತಾನೆ ಯೂಶಲಿ ಬಾರ್ಡ್ರಲ್ಲಿ ಇರೋ ಕೇಸನ್ನು ತಗೊಳಲ್ಲ ಆಮೇಲೆ ಅವ್ನಿಗೆ ಊಟ ತಿಂಡಿ ಖರ್ಚು ಎಲ್ಲ ಇರುತ್ತೆ ಎರಡುವರೆ ಕೊಟ್ಟೆ ನಾವು ಸಂಬಳ ಬಂದರೂ ಕೂಡ ಅದರಲ್ಲಿ ನಾವು ಎಷ್ಟು ಸಾಧ್ಯ ಸರ್ ಎರಡುವರೆ ಕೋಟಿ ಸಂಬಳ ತಗೊಂಡ್ರು ಎಲ್ಲ ಸಂಬಳ ಉಳಸೋಕಾಗಲ್ವಲ್ಲ ಖರ್ಚು ಮಾಡಿರ್ತಿವಲ್ವಾ ಎಷ್ಟು ಸಾಧ್ಯ ಟ್ವೆಂಟಿ ಉಳಿಸಲ್ಲ ಮತ್ತೆ ಇವರು ಇವರ ಮಕ್ಕಳುಗಳಿಗೆ ದೊಡ್ಡ ದೊಡ್ಡ ಇಂಜಿನಿಯರಿಂಗು ಅಥವಾ ಮೆಡಿಕಲ್ ಕಾಲೇಜ್ಗೆಲ್ಲ ಸೇರಿಸಿರ್ತಾರೆ ಎಮ್ ಡಿಗಳಿಗೆಲ್ಲ ಗಳಿಗೆಲ್ಲ ಸೀಟ್ ತಗೊಂಡಿರ್ತಾರೆ ಅಲ್ಲಿಗೆಲ್ಲ ಡೊನೇಷನ್ ಕೊಟ್ಟಿರ್ತಾರೆ ಲಕ್ಷ ಕಡಲೆ ಡೊನೇಷನ್ ಕೊಟ್ಟಿರ್ತಾರೆ ಮಕ್ಕಳು ಮದುವೆಗಳನ್ನು ಮಾಡಿರ್ತಾರೆ ಎಲ್ಲ ಅವ್ರು ತೋರಿಸ್ಕೊಳ್ಳೋದು ಎರಡು ಲಕ್ಷ ಕಟ್ಟು ಮದ ಖರ್ಚು ಮಾಡಿ ಮದುವೆ ಮಾಡಿದೆ ಅಂತೇಳಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿರ್ತಾರೆ ಸೊ ಅಕ್ರಮ ಹಣನ ರೀತಿಯಲ್ಲಿ ಇದು ಮಾಡಿರ್ತಾರೆ ಬಟ್ ಅವೆಲ್ಲ ಮೂಲಗಳಿಗೆ ಹೋಗಿ ಹುಡುಕಿ ಮಾಡೋವಂಥದ್ದು ನಿಮ್ಗೆ ಒಂದು ಮಾತು ಹೇಳಲೇಬೇಕು ಅಂದರೆ ನಮಗೆ ಎಲ್ಲವೂ ಇನ್ಫಾರ್ಮೇಷನ್ನು ನಮ್ಮ ಕೈಲಿ ಮಾಡೋಕ್ಕಾಗದೇ ಇರ್ಬೋದು ಆದರೆ ಯಾರು ಇಂಟ್ರೆಸ್ಟೆಡ್ ಪಾರ್ಟಿ ಇರ್ತಾರೆ ಅವರೇ ಪೂರ್ತಿ ಒದಗಿಸ್ಕೊಳ್ತಾರೆ ಹಿಂಗೆ ಹಿಂಗೆ ಮಾಡಿದ್ದಾನೆ ಸರ್ ಇವನು ನೋಡಿ ಇಲ್ಲಿ ನನಗೆ ಒಂದು ಯಾರೋ ಬಂತು ಅಂದ್ಕೊಟ್ಟ ನೋಡಿ ಸರ್ ಇವನು ಕೆಲಸಕ್ಕೆ ಸೇರಿದಾಗ ಇದು ಇವ್ರ ಮನೆ ಅಂತೇಳಿ ಆ ಜಿಂಕ್ ಶೀಟ್ ಹಾಕಿ ಕ ಇದು ಗಾರೆ ಮೆತ್ತದೆ ಇರೋಂಥ ಗೋಡೆ ಇಟ್ಟಿಗೆ ಗೋಡೆ ಇದು ಇವನು ಮನೆ ಸರ್ ಅದು ಇವತ್ತು ನೋಡಿದ್ರೆ ಇಲ್ಲೇ ಇಂದ್ರಪ್ರಸ್ಥ ಹೋಟೆಲ್ನ ಹಿಂಭಾಗದಲ್ಲಿ ನಾಲ್ಕು ಅಂತಸ್ತಿನ ದೊಡ್ಡ ಬಿಲ್ಡಿಂಗು ಬಂಗಲೆ ಅದು ಒಂದು ಇದರಲ್ಲಿ ಕೆಳಗಡೆ ಇದರಲ್ಲಿ ಸುಮ್ಮನೆ ಇವ್ರನ್ನ ಯಾರು ಗೆಸ್ಟ್ಗಳು ಅವರು ಇವರು ಬಂದಾಗ ದಿವಾನ್ ಖಾನ ಇದಷ್ಟೇ ಮೇಲ್ಗಡೆ ಐಷಾರಾಮಿ ವಸ್ತುಗಳಿರೋ ಅಂಥ ಟಿ ವಿ ಗಿ ವಿ ಅವು ಇವು ಇರೋಂಥ ದೊಡ್ಡ ರೂಮ್ಗಳು ಮತ್ತು ಹಾಲು ಅದ್ರ ಮೇಲೆ ಸೀರೆ ಅಂಗಡಿ ಇರ್ತದಲ್ಲ ಆ ಟೈಪಲ್ಲಿ ಒಂದು ಶೋರೂಮು ನೋಡಿದ್ರೆ ನಾಲ್ಕು ನಾಲ್ಕು ಸೆಟ್ಟಿರೋ ಅಂಥ ವಾರ್ಡ್ ಇದೆ ಅಲ್ಲ ಎಂಥದ್ದು ಪರದೆಗಳು ಕಿಟಕಿ ಪರದೆಗಳು ಬೆಡ್ಶೀಟ್ಗಳು ಇಂಥವೆಲ್ಲ ಇದ್ದಾವೆ ಏನೇನು ಪಾತ್ರೆ ಪರಡಿಬೇಕು ಎಲ್ಲ ಎರಡೆರಡು ಸೆಟ್ಟು ಮೂರುನೂರು ಸೆಟ್ಟು ಅದನ್ನು ತಗೊಂಡು ಬಂದು ಒಂದು ವಾರ ಒಂದು ಒಬ್ಬೊಬ್ಬ ಯೂಸ್ ಮಾಡ್ತಾನೆ ಒಂದೊಂದು ಅಂತಸ್ತಲ್ಲಿ ಒಂದೊಂದು ಯೂಸ್ ಮಾಡೋದು ಓಕೆ ಅಂದರೆ ಈ ಮಟ್ಟದ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತ ಇರುತ್ತೆ ಎಲ್ಲಿಂದ ಬಂತದ ದುಡ್ಡು ಆ ವಸ್ತುಗಳೆಲ್ಲ ಎಲ್ಲಿ ಬಂತು ನೋಡಲೇಬೇಕಲ್ಲ ಅದನ್ನು ಸರಿ ಬಂದವರಿಗೆ ಆ ಮನೆ ಮೂರಂತ ನಾಲ್ಕು ಅಂತಸ್ತಿನ ಮನೆ ಅದು ಕೆಳಗಿನ ಅಂತಸ್ತಲ್ಲಿ ಏನಿದೆಯೋ ಒಂದು ಸರಳವಾದ ಮನೆಯಂಗೆ ಕಾಣುತ್ತೆ ನೋಡಿದ್ರೆ ಮೇಲುಗಡೆ ಹೋದರೆ ಏನು ವೈಭವೋಪೇತವಾದಂಥವೆಲ್ಲ ಇರ್ತದೆ ಸೊ ಇದನ್ನೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ ಸೊ ಅವಾಗ ನಾನು ಒಂದು ರಿಪೋರ್ಟ್ ಮಾಡ್ತೀನಿ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ನಾವು ಇಲ್ಲಿ ಇದನ್ನೆಲ್ಲ ಬಂದಂಥ ದೂರನ್ನ ಅನುಸರಿಸಿ ನಾವು ಪೂರ್ವಭಾವಿಯಾಗಿ ವಿಚಾರಣೆ ಮಾಡಿದಾಗ ಇಷ್ಟು ಕೆಳಕಂಡಂತೆ ಅಸೆಟ್ಸ್ ಬಂದಿರುತ್ತೆ ಆತನೇ ಡಿಕ್ಲೇರ್ ಮಾಡ್ಕೊಂಡಿರೋ ಹಾಗೆ ಪ್ರತಿ ವರ್ಷ ಡಿಕ್ಲೇರ್ ಮಾಡಿರ್ತಾರಲ್ಲ ಅವನೇ ಮಾಡಿರೋ ಹಾಗೆ ಅವನ ಈಗಿನ ಆಸ್ತಿ ಇರಬೇಕಾದ್ದಿಷ್ಟು ಅದಕ್ಕಿಂತ ಹೆಚ್ಚುವರಿಯಾಗಿರೋದ್ರಿಂದ ಅದಕ್ಕೆ ನಾವು ರೇಡ್ ಮಾಡಬೇಕು ಅಂತ ಇದ್ದೀವಿ ಇಂತಿಂಥ ಮನೆಗಳು ಮತ್ತು ಇಂತಿಂಥ ಇದರಲ್ಲಿ ನಾವು ರೈಡ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಮನೆಯದು ವಿಳಾಸ ಚಕ್ಕುಬಂದಿಯನ್ನು ಕೊಟ್ಟಿರ್ತೀವಿ ಆ ಮನೆಗೆ ಏಕಕಾಲದಲ್ಲಿ ನಾವು ರೈಡ್ ಮಾಡಬೇಕು ಸೊ ಮ್ಯಾಜಿಸ್ಟ್ರೇಟ್ರಿಗೆ ಅದು ನಾವು ಆ ಬದಲೇ ಇನ್ಫಾರ್ಮ್ ಮಾಡಿರ್ತೀವಿ ಸರ್ ನಾವು ಈ ಥರ ಬರ್ತಾ ಇದ್ದೀವಿ ಅಂತಂದರೆ ಪಾಪ ಸಾಹೇಬ್ರ ಅವರು ಎಲ್ಲ ಸೀಲು ವಾರಂಟ್ಗಳೆಲ್ಲನೂ ರೆಡಿ ಇಟ್ಕೊಂಡು ತೊಗೊಂಡು ಬಂದು ಕಾಯ್ತಾ ಇರ್ತಾರೆ ಯಾಕಂದ್ರೆ ಅವರ ಶಿಷ್ಯರನ್ನ ಯಾರನ್ನೂ ಅವರು ನಂಬೋ ಸ್ಥಿತಿಲಿಲ್ಲ ಅಕ್ಷರದಲ್ಲಿ ಬರ್ಕೊಡ್ತಾರೆ ಏನು ಬರ್ಕೊಡ್ತಾರೆ ಸರ್ ಯಾವುದು ರೈಡ್ ಮಾಡಬೇಕಾದ ಸರ್ಚ್ ವಾರಂಟ್ ಕೊಡೋದು ಯಾಕೆಂದರೆ ಡೊಮೆಸ್ಟಿಕ್ ಅಂದರೆ ಯಾವುದು ರೆಸಿಡೆನ್ಷಿಯಲ್ ಇದಕ್ಕೆ ನಾವು ಹೋಗಬೇಕಾದ್ರೆ ವಾಸ ಇರೋಂಥ ಮನೆಗಳಿಗೆ ಅವರು ಅನುಮತಿ ಬೇಕೇ ಬೇಕು ಮ್ಯಾಜಿಸ್ಟ್ರೇಟ್ರದ್ದು ಸೊ ಅವರೇ ವಾರಂಟನೇ ಸರ್ಚ್ ವಾರಂಟ್ ಇದು ಯಾರು ಸರ್ ನ್ಯಾಯಾಧೀಶರಂದ್ರೆ ಯಾರು ಸರ್ ಕೊಡ್ತಾರೆ ಅವರೇ ಕೊಡ್ತಾರೆ ಸೊ ಅವ್ರಿಗೆ ಕೊಟ್ಟಾದ್ಮೇಲೆ ಅವ್ರು ಕನ್ವಿನ್ಸ್ ಆಗಬೇಕು ನಾನು ರೈಡ್ ಮಾಡ್ತೀನಿ ಅಂತ ನಾನು ತನಿಖಾಧಿಕಾರಿ ಕೂಡ್ಕೊಂಡು ಹೊರಟ್ರೆ ಆಗಲಿಲ್ಲ ಅವರು ಅದನ್ನು ಓದಿ ನೋಡ್ತಾರೆ ಅದರಲ್ಲಿ ಸತ್ವ ಇದೆ ರೈಡ್ ಮಾಡೋದಕ್ಕೆ ಅರ್ಹವಾದಂಥ ಕೇಸು ಮತ್ತು ಇವತ್ತೇ ಮಾಡಬೇಕು ಆ ಅರ್ಜೆನ್ಸಿ ಏನಕ್ಕೆ ಅನ್ನೋದನ್ನು ನಾವು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಸೊ ಅನುಮತಿ ಕೊಡ್ತಾರೆ ಸೊ ಅನುಮತಿ ಕೊಟ್ಟಾದ ಮೇಲೆ ಮಾರನೇ ದಿನ ಬೆಳಗ್ಗೆ ಹತ್ತಾರು ಪ್ರದೇಶ ಅವನು ಎಲ್ಲೆಲ್ಲೋ ಇಟ್ಕೊಂಡಿರ್ತಾನೆ ಅವರ ಸೋದರ ಮಾವನ ಮನೇಲಿ ಇಟ್ಟಿರ್ಬೋದು ಅತ್ತೆ ಮಾವನ ಹೆಸರಲ್ಲಿ ಎಫ್ ಡಿಗಳಿಟ್ಬಿಟ್ಟು ಇಟ್ಬಿಟ್ಟು ಅವ್ರ ಮನೆಯಲ್ಲಿ ಒಂದಷ್ಟು ಇಟ್ಟಿರ್ಬೋದು ಕೆಲವು ಕಾಗದ ಪತ್ರಗಳನ್ನು ಇನ್ನೊಬ್ಬರ ಮನೇಲಿ ಇಟ್ಟಿರ್ಬೋದು ಸ್ನೇಹಿತರ ಮನೇಲಿ ಅಥವಾ ಸಾಲ ಕೊಟ್ಬಿಟ್ಟು ಪ್ರಾಮಿಸರಿ ನೋಟ್ಗಳನ್ನು ಇನ್ನೊಬ್ಬರ ಮನೇಲಿಟ್ಟಿರ್ಬೋದು ಎಲ್ಲೆಲ್ಲಿದೆ ಎಲ್ಲ ಗೊತ್ತಾಗತ್ತೆ ಇವರ ಒಂದು ಕಾಲದ ನೆಚ್ಚಿನ ಬಂಟನೇ ನಮಗೆ ಕಂಪ್ಲೇಂಟ್ ಕೊಡೋದು ಬೇರೆ ಯಾರು ಅಲ್ಲ ಯಾಕಂದ್ರೆ ಅವನ ಜೊತೆ ಇವರು ಏನೋ ಮಾಡಿರ್ತಾರೆ ಮಾಡಿರ್ತಾರೆ ಅದರಿಂದಾಗಿ ಅವ್ನಿಗೆ ಬೇಸತ್ತು ಅವ್ನು ಕಂಪ್ಲೇಂಟ್ ಕೊಡ್ತಾನೆ ಎಲ್ಲ ನಿಂದ ನಿಂದೆಲ್ಲ ತೆಗಿತೀನಿ ಅಂತಂದರೆ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಬಗೆದಾಕ್ಬಿಟ್ಟಿರ್ತಾನೆ ಒಂದೇ ಸರಿ ಸೊ ಅವನ್ನ ಕೊಟ್ಟಾದ ಮೇಲೆ ತೊಗೊಳ್ತೀವಿ ಹಾಗಿದ್ರೆ ರೈಡ್ ಹೇಗೆ ಮಾಡೋದು ಪ್ರಾಪರ್ಟಿಗಳ ವಿಚಾರ ಬಿಡಿ ಅಲ್ಲಿ ಹೋಗ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ತೊಗೋಬೋದು ಬಟ್ ಇವರು ರೆಸಿಡೆನ್ಷಿಯಲ್ ಇದಕ್ಕೆ ಹೋದಾಗ ಆ ಮನೆಗೆ ಹೋಗಬೇಕು ಬೆಳಗಿನ ಜಾವ ಆರು ಗಂಟೆಗೆ ಇವನು ಮನೆಯಲ್ಲಿದೆ ಅಂತಂದರೆ ಹೋಗಿದ ತಕ್ಷಣ ನಮ್ಮ ಸಿಬ್ಬಂದಿ ಚೀಪ್ ನಿಲ್ಲುತ್ತೆ ಜೀಪ್ ಆಫ್ ಆಗೋದ್ರೊಳಗೆ ಸಿಬ್ಬಂದಿ ಪೂರ್ತಿ ಆ ಮನೆಯ ಹೊರಗಡೆ ಎಲ್ಲೆಲ್ಲಿ ಎಷ್ಟೆಷ್ಟು ಗೇಟ್ಗಳು ಕಂಪೌಂಡ್ ಇವು ಬಾಗಿಲುಗಳು ಏನೇನಿದೆ ಎಲ್ಲ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಕಾಯ್ಕೊಂಡು ನಿಂತ್ಕೊಳ್ತಾರೆ ಅಲ್ಲಿಂದ ಸಾಮಾನುಗಳು ಆಚೆ ಎಸಿಬೋದು ಇನ್ನೇನೋ ಆಗ್ಬೋದು ವಾಚ್ ಮಾಡ್ಕೊಂಡು ಅವ್ರು ನಿಂತ್ಕೊಳ್ತಾರೆ ಬಾಗಿಲು ತಗೊಂಡು ನಾವು ಹೋಗ್ತೀವಿ ಸೊ ನಾವು ಹೋಗಬೇಕಾದ್ರೆ ನಾವೇ ಅಷ್ಟೇ ಎಲ್ಲ ಹೋಗೋರು ನಾವು ಸಿಬ್ಬಂದಿ ಟ್ರಾ ರೈಡ್ ಮಾಡೋಂಥ ಸಿಬ್ಬಂದಿ ಲೋಕಾಯುಕ್ತದೊಂದು ಒಂದು ಆರು ಜನ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ ನಾವು ಮತ್ತೆ ಅಗೇನು ಸಾಕ್ಷಿದಾರರನ್ನ ಕರೆಸಿರ್ತೀವಿ ಒಂದು ಮೂರು ಜನ ಸ ಸರ್ಕಾರಿ ಸಾಕ್ಷಿದಾರರು ಮತ್ತು ಒಬ್ಬ ಮಹಿಳಾ ಸಾಕ್ಷಿದಾರರು ಮಹಿಳಾ ಆಫೀಸರು ಅವರು ಸ ಮನೆಯಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಅವರು ಮತ್ತು ಲೋಕಲ್ನ ಮಹಿಳಾ ಪ ಕಾನ್ಸ್ಟೇಬಲ್ಸು ಎಲ್ಲರನ್ನೂ ಸಹಕಾರಕ್ಕೆ ನಾವು ತೊಗೊಂಡಿರ್ತೀವಿ ಅದು ಎಂಥ ಮೆಂಟಲ್ಲಿ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ರೇಡ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ ಅವ್ರು ಬರಬೇಕು ಆ ರೀತಿ ಸೊ ಎಲ್ಲ ಆದಮೇಲೆ ಮನೆ ಬಾಗಿಲು ತಡ್ತೀವಿ ಬಾಗಿಲು ತಟ್ಟೋ ಪ್ರಶ್ನೆ ಇರಲ್ಲ ಕಾಲಿಂಗ್ ಮೇಲೆ ಒತ್ತೋದ್ರೊಳಗೆ ಬರ್ತಾರೆ ನಮ್ಮ ಐ ಡಿ ಇರುತ್ತಲ್ಲ ಪ್ರೂಫ್ ತೆಗೆಸಿ ನಾನು ಈ ರೀತಿ ಲೋಕಾಯುಕ್ತ ಅಧಿಕಾರಿ ರೇಡ್ ಇದ್ದೀವಿ ತಾವು ದಯವಿಟ್ಟು ಸಹಕರಿಸ್ಬೇಕು ಏನು ಅವನಿಗೆ ಆಗಲೇ ಗೊತ್ತಾಗ್ಬಿಟ್ಟಿರುತ್ತಲ್ಲ ಮಾಡ್ತೀನಿ ಸಾರ್ ಅಂತಲೇ ಏನು ಮಾಡೋ ಅಂಥದ್ದೇನಿರಲ್ಲ ಸೊ ಅದಾದ ಮೇಲೆ ನಮ್ಮ ವ್ಯಕ್ತಿಗಳು ಯಾರ್ಯಾರು ಒಳಗಡೆ ನುಗ್ಗಕ್ಕಿದ್ದಾರೆ ನಾವೆಲ್ಲರೂ ನಮ್ಮನ್ನು ನಾವೇ ಅಲ್ಲಿ ಶೋಧನೆ ಮಾಡ್ಕೊಳ್ತೀವಿ ಅದು ವಿಡಿಯೋಗ್ರಾಫ್ ಆಗುತ್ತೆ ಅಂದರೆ ನಾನು ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ಸನ್ನು ಯಾವುದನ್ನು ತಗೊಂಡೋಗಿ ತೊಗೊಂಡೋಗ್ರೆ ಒಳಗಡೆ ಸೇರಿಸ್ಬಿಡ್ಬೋದು ಅಥವಾ ಇವ್ರ ಮನೆಯಲ್ಲಿ ಗಾಂಜಾ ಅಥವಾ ಎಲ್ ಎಸ್ ಡಿ ಈ ಥರ ಮಾದಕ ದ್ರವ್ಯಗಳಿತ್ತು ಅಂತ ಸುಳ್ಳು ನಾನು ಮಾಡ್ಬೋದು ಕರೆಕ್ಟ್ ಅಲ್ವೇ ಅಥವಾ ನಾಲ್ಕೈದು ಚಿನ್ನದ ಬಿಸ್ಕತ್ಗಳು ತಗೊಂಡಾಗ ಅವ್ರ ಮನೆಯಲ್ಲಿ ಸುರಿದ್ಬಿಟ್ಟು ಇಟ್ಟಿದ್ದ ಅಂತ ಹೇಳ್ಬೋದು ನೋ ಅದೇನಲ್ಲ ನಮ್ಮನ್ನು ನಾವು ಪೂರ್ತಿಯಾಗಿ ತಪಾಸಣೆ ಮಾಡಿಕೊಂಡು ಫುಲ್ ನಮ್ಮಲ್ಲಿರೋಂಥ ವಸ್ತುಗಳು ಪಾಕೆಟು ಗೀಕೆಟು ಎಲ್ಲ ಮಾಡೋ ಒಂದು ಬಟ್ಟೆ ಇರುತ್ತೆ ಖರ್ಚಿಫಾಲಿ ಪೂರ್ತಿ ಕಟ್ಟಿ ಬ ಅಲ್ಲಿ ಒಂದು ಬ್ಯಾಗಲ್ಲಿ ಹಾಕ್ಬಿಡ್ತೀವಿ ಅದು ನೀವೇ ಶೋಧನೆ ಮಾಡ್ಕೊಳ್ಳಿ ನಮ್ಮನ್ನು ನಾವೇ ಶೋಧನೆ ಮಾಡ್ಕೋಬೇಕು ಇನ್ ಫ್ರಂಟ್ ಆಫ್ ದ ಅಕ್ಯೂಸ್ ಪರ್ಸನ್ ಓಕೆ ಅವನ ಎದುರುಗಡೆ ಮಾಡ್ತೀವಿ ಮಾಡಾದ್ಮೇಲೆ ಮನೇನ ಇನ್ವೆಂಟ್ರಿ ಒಂದು ಕಡೆಯಿಂದ ಹುಡ್ಕೊಂಡು ಹೋಗಬೇಕು ಆ ಮನೆಯಲ್ಲಿರೋಂಥ ಹೆಂಗಸ್ರು ಮಕ್ಕಳನ್ನೆಲ್ಲ ದಯವಿಟ್ಟು ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಒಂದು ಕಡೆ ಅವ್ರನ್ನ ಕೂರಿಸ್ತೀವಿ ಅವರ ಮೂಮೆಂಟ್ ಅನ್ನೇ ಸರಿಯಾಗಿ ಹೋಗೋದು ಎದ್ದೋಗೋದು ಅವೆಲ್ಲ ಮಾಡಿಕೊಡ್ದು ಆಮೇಲೆ ಏನಾರ ಈ ಥರ ನಾವು ರೈಡ್ ಮಾಡ್ತಿದ್ದೀವಿ ಅಂತಂದರೆ ಕೆಲವರು ವಿಪರೀತವಾಗಿ ರಿಯಾಕ್ಟ್ ಮಾಡ್ಬಿಟ್ಟು ಏನಾರು ಆತ್ಮಹತ್ಯೆ ಮಾಡ್ಕೋದು ಈ ಥರ ಎಲ್ಲ ಜೀವಕ್ಕೆ ತೊಂದರೆ ಇರುತ್ತೆ ಅಡುಗೆ ಮನೆಗೆ ಹೋಗೋ ಬಿಡೋದಿಲ್ಲ ಏನೂ ಮಾಡೋದಿಲ್ಲ ಪ್ರಿವೆಂಟಿವ್ ಆಗಿ ಅವ್ರು ಒಂದು ಕಡೆ ಇದು ಮಾಡಿ ಒಂದು ಕಡೆ ಕೂರಿಸ್ತೀವಿ ಮಹಿಳಾ ಕಾನ್ಸ್ಟೇಬಲ್ಸ್ ಇದ್ದೇ ಇರ್ತಾರೆ ಅವರು ಅವ್ರನ್ನ ನೋಡ್ಕೊಳ್ತಾರೆ ಈ ಮನುಷ್ಯ ನಮ್ಮ ಜೊತೆ ಇರ್ತಾನೆ ಯಾರು ರೈಡ್ಗೆ ಅಂಥ ವ್ಯಕ್ತಿ ಹೋದಾಗ ನೋಡ್ತೀವಿ ಅಲ್ಲೆಲ್ಲ ಟೇಬಲ್ ಇರ್ತದೆ ಇನ್ನೇನೋ ಒಂದು ಇರುತ್ತೆ ಟೇಬಲ್ ಕೆಳಗಡೆ ನೋಡಿದ್ರೆ ನೋಟ್ಗಳನ್ನೇ ಹಂಟಿಸಿರ್ತಾರೆ ಎಷ್ಟೋ ಕಡೆ ನೋಡಿದ್ರೆ ಐನೂರು ರೂಪಾಯಿ ನೋಟ್ಗಳು ಸಾವಿರ ರೂಪಾಯಿ ನೋ ಒಂದು ಸಾವಿರ ರೂಪಾಯಿ ಆಗ ಅದನ್ನೆಲ್ಲ ಬಂಡಲ್ಗಳು ಬಂಡಲ್ಗಳನ್ನ ಯಾವುದೋ ಆಫೀಸ್ ಟೇಬಲ್ ಇದೆ ಅಂದರೆ ಅಲ್ಲೇ ಎಲ್ಲ ಹಣ್ಣಿನ ಹಣ್ಣುಗಳ್ ನೇತಾಡ್ತಾವಲ್ಲ ಆ ರೀತಿ ಅಂಟಿಸ್ಬಿಟ್ಟಿರ್ತಾರೆ ಇವ್ಗೇನಾದ್ರು ದುಡ್ಡು ಬೇಕಾಗಿದೆ ಅಂದರೆ ಟ್ರಕ್ ಅಂತ ಹೇಳ್ಕೊಂಡಿರೋ ಸಾಕು ಐವತ್ತು ಸಾವಿರ ರೂಪಾಯಿ ಸಿಕ್ತು ಆ ಥರ ಮಾಡ್ಕೊಂಡಿರ್ತಾರೆ ಆಮೇಲೆ ಇದಿರುತ್ತೆ ಅದು ಫ್ಯಾನ್ದು ಸ್ವಿಚ್ ಇರುತ್ತೆ ಸ್ವಿಚ್ ಬೋರ್ಡು ಆ ಸ್ವಿಚ್ ಬೋರ್ಡ್ ತೆಗೆದ್ರೆ ಅದರಲ್ಲಿ ಚಿನ್ನದ ಬಿಸ್ಕತ್ಗಳು ಇರ್ತವೆ ಇನ್ನೇನೋ ಬೇರೆ ಸಿಗುತ್ತೆ ಮೇಲುಗಡೆ ರೂಫಲ್ಲೆಲ್ಲ ಬೇರೆ ಫಾಲ್ಸ್ ರೂಫಿಂಗ್ ಎಲ್ಲ ಮಾಡಿಸಿರ್ತಾರೆ ಅಲ್ಲೂ ಕೂಡ ಸಂದೂಕುಗಳನ್ನು ಸಂದುಕಾದರೆ ಸೀಕ್ರೆಟ್ ಬಾಕ್ಸಸ್ಸನ್ನು ಮಾಡಿರ್ತಾರೆ ಅಲ್ಲಿ ಕೂಡ ಪೇಪರ್ಗಳನ್ನ ಇಟ್ಟಿರೋದು ಇಟ್ಟಿರೋದು ಕ್ಯಾಶ್ ಇಟ್ಟಿರೋ ಅಂಥದ್ದು ಇವೆಲ್ಲ ನಡೆಯುತ್ತೆ ಆಮೇಲೆ ಕೆಲವು ಇದಕ್ಕೆ ರೂಮ್ಗಳಿಗೆ ಹೋದರೆ ವಾರ್ಡ್ರೋಬ್ ಇರುತ್ತೆ ವಾರ್ಡ್ರೋಬ್ ಕೆಳಗಡೆ ಪಾತಾಳ ಥರ ಅಗೆದಿರ್ತಾರೆ ಅಲ್ಲಿ ಕಬ್ಬಿಣದ ಐ ಎನ್ ಸೆಫ್ಗಳಿಟ್ಟಿರ್ತಾರೆ ಅದರೊಳಗೆ ಹೌದಾ ಕ್ಯಾಶು ಮತ್ತು ಒಡವೆ ಚಿನ್ನ ಮೇಲ್ ಮೇಲ್ನೋಟಕ್ಕೆ ಏನು ಕಾಣುತ್ತೆ ಅದು ಸಿಗ್ಬೋದು ಬಟ್ ಒಳಗಡೆ ಇಟ್ಟು ಇವೆಲ್ಲ ಇವರು ಎಲ್ಲೆಲ್ಲಿ ಇಡ್ತಾರೆ ಅನ್ನೋದು ಅನುಭವದಿಂದ ಬಂದರಂಥದ್ದು ಎಂಥದ್ದು ಒಂದು ತರ್ಟಿ ಸಿಕ್ಸ್ ಅಂತ ಒಂದು ಫಿಲ್ಮ್ ಬಂದಿತ್ತು ಅಕ್ಷಯ್ ಕುಮಾರ್ ಸರ್ ಅದರಲ್ಲಿ ಇವರು ಎಲ್ಲೆಲ್ಲಿ ಇಡ್ತಾರೆ ಅಂತ ತೋರಿಸ್ತಾರೆ ಅದೇ ತರ ನಾವು ಇವರು ಒಂದ್ಸರಿ ಏನಾಯ್ತು ಯಾವುದೋ ಒಂದು ಮನೆಯಲ್ಲಿ ಇಪ್ಪತ್ತ್ ಲಕ್ಷ ಕ್ಯಾಶ್ ಇದೆ ಅಂತ ಅವ್ನು ಇನ್ಫಾರ್ಮೆಂಟ್ ಹೇಳಿದ್ದ ನಮ್ಮ ಎಸ್ ಪಿ ಅವ್ರಂದ್ರು ಅದನ್ನ ನಾವು ಇದರಲ್ಲಿ ರಿಪೋರ್ಟ್ ಅಲ್ಲಿ ಬರೆದು ಬಿಟ್ಟಿದ್ದೀವಿ ನೋಡಿದ್ರೆ ಇಪ್ಪತ್ತ್ಮೂರು ಲಕ್ಷ ಸಿಗಲ ಎಲ್ಲ ಎಲ್ಲನೂ ಚೆಕ್ ಮಾಡಿದಾಗ ಆಮೇಲೆ ಆ ವ್ಯಕ್ತಿಗೆ ಫೋನ್ ಮಾಡಿದ್ರು ನಮ್ಮ ಎಸ್ ಪಿ ಅವರು ಏನ ಬರೀ ನೀವು ಸುಳ್ಳು ಹೇಳ್ದಲ್ಲ ಇಪ್ಪತ್ತ್ಮೂರು ಲಕ್ಷ ಇದೆ ಅಂತಂದೆ ಎಲ್ಲಿ ಕಾಣ್ತಾನೆ ಇಲ್ಲ ಅಂತ ಇಲ್ಲ ಸರ್ ಇದೆ ನೀವು ಇದಿದೆಯಲ್ಲ ಸರ್ ಎಂಥದ್ದು ಗ್ಯಾರೇಜು ಗ್ಯಾರೇಜ್ ಮೇಲೆ ಒಂದು ಸುಮ್ಮನೆ ಲಂಬರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ಹಳೆ ಸಾಮಾನು ಅಲ್ಲಿರುತ್ತೆ ನೋಡಿ ಸರ್ ಅಂತ ತೆಗೆದ್ರೆ ಇಪ್ಪತ್ತೇಳು ಸಾವಿರ ರೂಪಾಯಿಂದ ಒಂದು ಕಟ್ಟ ಹ್ಞೂ ಹ್ಞೂ ಪ್ಲಾಸ್ಟಿಕೆಲ್ಲ ಯಾವುದೊಂದು ದುಡ್ಡು ಬಂದಿತ್ತು ಅವನಿಗೆ ಗೊತ್ತಿತ್ತು ಅದು ಆ ಇನ್ಫಾರ್ಮೆಂಟ್ ಇದೆ ಇಲ್ಲಿದೆ ಸಾರ್ ಅಂತೇಳಿ ನಮ್ಮ ಅದೃಷ್ಟಕ್ಕೆ ಅದು ಸಿಗ್ತದೆ ಆಮೇಲೆ ತೆಗೆದು ನೋಡಿದ್ರೆ ಕೆಲವು ಮಂಚ ಮಂಚದ ಕೆಳಗಡೆ ಕೆಲವು ಸೀಕ್ರೆಟ್ ಬಾಕ್ಸ್ ಮಾಡಿಸಿರ್ತಾರೆ ಅವು ತೆಗೆದು ನೋಡಿದ್ರೆ ಒಳಗಡೆ ಸುಮಾರು ಆಸ್ತಿಯ ಪತ್ರಗಳು ಸಿಗ್ತವೆ ಇವನು ಮನೆಯಲ್ಲಿ ಏನೇನೇ ಕಾಸ್ಟ್ಲಿ ಟಿ ವಿ ಇಟ್ಕೊಂಡಿರ್ತಾನೆ ಏನೇ ಅವೆಲ್ಲ ಗುರ್ತು ಟೋಟ್ಲಾಕ್ರೆ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಅದು ಬಿಡಿ ಆದರೆ ನಿಜವಾದ ಆಸ್ತಿ ಇರೋದು ಇವುಗಳಲ್ಲಿ ಪತ್ರಗಳಲ್ಲಿ ಯಾವ್ಯಾವ ಪತ್ರಗಳ್ ಇಟ್ಕೊಂಡಿದ್ದಾನೆ ಅಂತ ಎಲ್ಲ ಒಂದು ಕಡೆಯಿಂದ ತೆಗಿತಾ ಹೋಗ್ತೀವಿ ಅವನು ಎಷ್ಟೆಷ್ಟು ಖರ್ಚು ಮಾಡಿದ್ದಾನೆ ಅದ್ರದ್ದು ಡಾಕ್ಯುಮೆಂಟ್ಸ್ ತೆಗಿತೀವಿ ಯಾರೋ ಒಬ್ಬ ಬಂದ ಅವನು ಮೆಡಿ ಯಾವುದು ನಮ್ಮದು ಮೆಡಿಕಲ್ ರಿಪೋರ್ಟ್ಸು ಇವೆಲ್ಲ ಅಂತ ಹೇಳಿ ತೋರಿಸ್ತಾ ನೋಡಿದ್ರೆ ಆಗ ಮೆಡಿ ವೇವ್ ಅಂತ ಒಂದು ಯಾವುದೋ ಒಂದು ಇತ್ತು ಈಗಲೂ ಇದೆಯೋ ಅನ್ನೋ ಗೊತ್ತಿಲ್ಲ ಮೆಡಿ ವೇವ್ ಅಂತ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಇತ್ತು ಅದಕ್ಕೆ ಅವರು ಗಂಡ ಹೆಂಡತಿ ಇಬ್ಬರು ಸೇರಿ ಆರು ಲಕ್ಷ ರೂಪಾಯಿನ ಮೇಲೆ ಇದ್ದೆ ಅವ್ರದು ಡ ಆಸ್ಪತ್ರೆ ಖರ್ಚು ಹೋ ಆ ಖರ್ಚು ಇವನು ದುಡ್ಡಿಂದಾನೇ ತನಿ ಮಾಡಿರೋದು ಅದು ನಾವು ಲೆಕ್ಕಕ್ಕೆ ತಗೊಂಡೆ ತಗೊಳ್ತೀವಿ ಆಮೇಲೆ ಒಂದ್ಸರಿ ಏನಾಯಿತು ನಮ್ಮ ಹೆಡ್ ಕಾನ್ಸ್ಟೇಬಲ್ ದಿಲೀಪ್ ಸಿಂಗ್ ಅಂತ ಹೇಳಿ ಅವನು ಮನೆಯದು ಚಪ್ಪಲಿಗಳೆಲ್ಲ ಇರುತ್ತಲ್ಲ ಅದೆಲ್ಲ ತೆಗಿತಾ ಇದ್ದ ಇವನಿಗೆ ಹೊಟ್ಟೆ ಹುರಿದೋಗ್ಬಿಡ್ತೇವೆ ಯಾರಿಗೆ ಮನೆ ಓನರ್ಗೆ ಏನು ಸರ್ ನಾವು ಏನು ಅನ್ಯಾಯ ಮಾಡಿದ್ದೀವಿ ಅಂತೇಳಿ ಚಪ್ಪಲಿನೂ ಲೆಕ್ಕಕ್ಕೆ ಇದ್ದೀರಲ್ಲ ಸರ್ ಅಂತ ಒಂಥರ ಭಾಳ ಬೇಜಾರಾಗಿ ಹೇಳ್ದೆ ಹಾಗೆಲ್ಲಪ್ಪ ಅದು ನೀವು ದುಡ್ಡು ಕೊಟ್ಟೆ ಅಲ್ಲಿ ತಗೊಂಡಿರೋದು ಹಳೇದನ್ನ ಎಸಿಬೇಕು ಅಂತ ನಿಮಗೆ ಗೊತ್ತಿಲ್ಲದ್ರೆ ನಾವೇನು ಮಾಡೋಣ ಇಲ್ಲಿದೆ ಅದು ಅದಕ್ಕೆ ವಸ್ತು ಇಷ್ಟ ಆಗುತ್ತೆ ಅಂತ ನಮಗೊಂದು ಲೆಕ್ಕ ಇರುತ್ತಲ್ಲಪ್ಪ ತಗೊಳ್ಳಲೇಬೇಕಾಗುತ್ತೆ ಅಲ್ಲ ಆ ಮನೆಯಲ್ಲಿ ಇನ್ನೊಂದು ಯಾವುದೋ ಒಂದು ಸ್ಕೂಟ್ರ್ ನಿಂತಿತ್ತು ಬಜಾಜ್ ಸ್ಕೂಟ್ರ್ ಅಂತ ಬರ್ತಾಯಿತ್ತು ಅದನ್ನು ತೋರಿಸಿದಾಗ ನಾವು ಪಂಚಾಯತ್ದಾರನ್ನ ಕೇಳ್ತೀವಿ ಇದರ ಅಂದಾಜು ಬೆಲೆ ಎಷ್ಟು ಅಂತ ಹಾಕ್ಕೊಂಡೇ ಹೋಗ್ತೀವಿ ಅವ್ರು ಹೇಳ್ತಾರೆ ಎಲ್ಲ ಒಂದು ಹಳೇದು ಇಪ್ಪತ್ತು ವರ್ಷದ್ದು ಇಪ್ಪತ್ತೈದು ವರ್ಷದ ಇಲ್ಲುದು ಒಂದು ಮೂರು ಸಾವಿರ ರೂಪಾಯಿ ಆಗುತ್ತೆ ಸರ್ ಇಲ್ಲ ಇಲ್ಲ ಸರ್ ನಾನು ಇಪ್ಪತ್ತೇಳು ಸಾವಿರ ಕೊಟ್ಟು ತಗೊಂಡಿದ್ದು ಬಿಲ್ ಇಟ್ಟಿದ್ದೀನಿ ಅಂತದ ತೊಗೊಂಡ್ಬನ್ನಿ ಅಣ್ಣ ಇಪ್ಪತ್ತೇಳು ಸಾವಿರ ಆಯಿತು ಮೂರು ಸಾವಿರಕ್ಕೆ ಆಗೋದು ಇಪ್ಪತ್ತೇಳು ಸಾವಿರ ಆಯ್ತು ಇವರೆಲ್ಲ ಅತಿಭದವಂತರಾಗಿರ್ತಾರೆ ಓಕೆ ಅವರು ಹೆಚ್ಚು ಖರ್ಚು ಹೆಚ್ಚು ತೋರಿಸಿದಷ್ಟೇ ಇವನ್ ದುಡ್ಡಲ್ಲೇ ಅದು ಖರ್ಚಾಗಿದೆ ಅಂತ ತಾನೇ ಲೆಕ್ಕ ಹೀಗೆ ಒಂದೊಂದು ಇದು ಮಾಡ್ತೀವಿ ಒಡವೆಗಳನ್ನು ತೊಗೊಳ್ತೀವಿ ಸೊ ಅದನ್ನು ಆ ಒಡವೆಗಳನ್ನೆಲ್ಲ ನಾನು ಅವ್ರ ಮನೇಲಿ ಸಿಕ್ಕಿರ್ತಾರೆ ಅವನ್ನೆಲ್ಲ ನಾನು ನ್ಯಾಯವಾದ ರೀತಿಯಲ್ಲಿ ಅರ್ಜಿಸಿದ್ದೆ ಅದು ಪ್ರೂವ್ ಮಾಡ್ಬೇಕು ಅದನ್ನು ಹೇಳ್ಬೇಕಂದ್ರೆ ಅವನೇನೆ ಸೊ ಹಾಗಾಗಿ ಹೆಚ್ಚುವರಿಯಾಗಿ ಸಿಕ್ಕಂಥದ್ದು ಏನೇನಿರುತ್ತೆ ಪ್ರತಿಯೊಂದನ್ನು ನಾವು ಸೀಸ್ ಮಾಡ್ಕೊಳ್ತೀವಿ ಸರ್ ಅಲ್ಲಿ ಹೆಚ್ಚುವರಿಯಾಗಿ ಸಿಕ್ಕಿದ್ದು ಅಥವಾ ಎಲ್ಲವೂ ತಗೋತೀವಿ ಎಲ್ಲವೂ ತಗೋ ತಗೊಂಬಿಡ್ತೀವಿ ಆಮೇಲೆ ಅವನು ನಂತರದಲ್ಲಿ ಇದು ನಮ್ಮ ನಾನು ತೊಗೊಂಡಿರೋಂಥದ್ದು ನನ್ನ ಆ್ಯನ್ಯುವಲ್ ಪ್ರಾಪರ್ಟಿ ರಿಟರ್ನ್ಸಲ್ಲಿ ಸಾವಿರದ ಇನ್ನೂರು ಗ್ರಾಮ್ಸ್ ಅಷ್ಟು ಚಿನ್ನದ ಒಡವೆಗಳು ನನ್ನಲ್ಲಿ ಇದೆ ಅಂತ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಅಂದಾಗ ಅದು ನಾವು ಕೊಡ್ತೀವಿ ಥ್ರೂ ಕೋರ್ಟ್ ಥ್ರೂ ಕೋರ್ಟ್ ಕೋರ್ಟಿಗೆ ಅವನು ಅಪ್ರೋ ಅಪೀಲ್ ಮಾಡ್ತಾನೆ ಆ ಕೊಡ್ತಾರೆ ಸರಿ ವಾರ್ಡ್ ಕೆಳಗಡೆ ಅಂದರೆ ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿರ್ತಾನೆ ಮೇಲ್ನೋಟಕ್ಕೆ ಅದು ಕಾಣಲ್ಲ ಅಂತ ಅಂದಾಗ ಈಗ ನೀವು ಹಾರೆ ತೊಗೊಂಡು ಒಡೆದು ತೆಗಿಯುವಂಥದ್ದು ಆ ಪ್ರಸಂಗಗಳು ಇರ್ತವೆ ಅದು ಇರ್ತವೆ ಮತ್ತೆ ಕೆಲಸ ಮೆಟಲ್ ಡಿಟೆಕ್ಟರ್ ಬಳಸೋದು ಉಂಟು ಸಿಗುತ್ತೆ ಆಮೇಲೆ ಇವೆಲ್ಲ ಹೇಗೆ ಅಂದರೆ ಡೆಫಿನೆಟ್ ಆಗಿ ಇನ್ಫಾರ್ಮೇಶನ್ ಅಷ್ಟು ಕ್ಲಿಯರ್ ಆಗೇ ಬಂದ್ರೆ ಇಂತಿಂತ ಕಡೆನೇ ಹಸಿಟ್ಟಿದ್ದಾನೆ ಅಂತ ಹೇಳಿ ಇನ್ಫಾರ್ಮೆಂಟ್ಸ್ ಹ್ಞೂ ಹ್ಞೂ ಓಕೆ ಆಮೇಲೆ ಸರ್ ನೆಕ್ಸ್ಟ್ ವಾಟ್ ಹ್ಯಾಪನ್ ಸರ್ ಸೊ ನೆಕ್ಸ್ಟ್ ಎಲ್ಲ ಆದಮೇಲೆ ಎಲ್ಲ ಆಸ್ತಿಗಳನ್ನೆಲ್ಲ ಪೂರ್ತಿಯಾಗಿ ತೊಗೊಳ್ತೀವಿ ಮತ್ತೆ ಇವರೆಲ್ಲ ಬರ್ತಾರೆ ಯಾರು ನಮ್ಮ ವ್ಯಾಲ್ಯೂಯರ್ಸ್ ಎಂಥ ಅಂಕಿಅಂಶ ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಬರ್ತಾರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ ಆ ಮನೆ ನಾನು ಕಟ್ಸಿರೋದು ಬರೀ ನಲ್ವತ್ತು ಲಕ್ಷ ಕಟ್ಸಿದ್ದೀನಿ ಅಂತ ಅವ್ನು ಹೇಳ್ಬೋದು ಆದರೆ ಅವ್ರೇನು ಮಾಡ್ತಾರೆ ಪ್ರತಿಯೊಂದು ಗೋಡೆ ಅದರ ದಪ್ಪ ಎಷ್ಟಿದೆ ಬಳಸಿರೋಂಥ ಮರಮಟ್ಟುಗಳೇನೇನು ಬಳಸಿರೋ ಕಬ್ಬಣ ಏನು ಅದಕ್ಕೆ ಯಾವ ಎಷ್ಟು ಎಷ್ಟೇ ಎಸ್ಪಿಲ್ ಕಟ್ಟಿದ್ದಾನೆ ಆವಾಗ ಅದರ ಅಂದಾಜು ಬೆಲೆ ಇತ್ತು ಅಂತ ಹೇಳಿ ಅವ್ರು ಪೂರ್ತಿ ಕ್ಯಾಲ್ಕುಲೇಟ್ ಮಾಡಿದಾಗ ಆ ಮನೆ ಬೆಲೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗಿರೋದು ಹೀಗೆ ಪ್ರತಿಯೊಂದನ್ನು ಸೈಂಟಿಫಿಕ್ಕಾಗಿ ಲೆಕ್ಕ ಹಾಕಿ ಒಟ್ಟು ಇಷ್ಟು ಆಸ್ತಿಯನ್ನು ಮಾಡಿದ್ದಾನೆ ಇವನನ್ನು ಎಲ್ಲ ಯಾವ ಕಡೆಯಿಂದ ತಿರುಗಿಸಿ ಮರಗಿಸಿ ಮಾಡಿದ್ರು ಮೂರು ಕೋಟಿಗಿಂತ ಇವನು ಹೆಚ್ಚು ಯಾವ ಆಸ್ತಿನೂ ಇಲ್ಲ ಅವರೇ ಡಿಕ್ಲೇರ್ ಮಾಡ್ಕೊಂಡ್ರೆ ಹಾಗೆ ಅಂತ ನಾವು ಅದನ್ನು ಒಂದು ರಿಪೋರ್ಟಿಗೆ ಬರ್ತೀವಿ ಆಗ ಅವನಿಗೆ ಮತ್ತೆ ಕೇಳ್ತೀವಿ ಸುಮಾರು ಇಪ್ಪತ್ತ್ಮೂರು ಫಾರಮ್ ಅದನ್ನು ನಮ್ಮ ಕುಚ್ಚಣ್ಣ ಶ್ರೀನಿವಾಸನ್ ಅಂತ ಹೇಳಿ ಐ ಜಿ ಅವರು ಅದನ್ನು ಅವ್ರ ಬದಲು ಹದಿನಾರು ಫಾರಮಲ್ಲಿ ಅವನ ಆಸ್ತಿ ಮತ್ತು ಇವೇನೇನಿರುತ್ತೆ ಅದರ ವಿವರಗಳನ್ನು ಈ ಥರ ಕೊಡಿ ಅಂತ ಒಂದು ಸಿಸ್ಟಮ್ ಇತ್ತು ಅವರು ಅದನ್ನು ಡೆವಲಪ್ ಮಾಡಿ ಇಪ್ಪತ್ತ್ಮೂರು ಕ್ವೆಶನ್ಸ್ ಇದೆ ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಮೂರು ವರ್ಷ ಬೇಕು ಓಕೆ ಈ ಆಸ್ತಿ ಇದೆ ಇದೆಲ್ಲಿದ್ದ ಬಂತು ಇದ್ರ ಮೂಲ ಇಲ್ಲಿ ಆಮೇಲೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾನೆ ರಿಜಿಸ್ಟ್ರಾರ್ ಆಫೀಸ್ಗೆ ಎಷ್ಟು ಕಟ್ಟಿದ್ದಾನೆ ಹೀಗೆ ಒಂದೊಂದು ಅವನು ಅವನೇ ಕೊಡಬೇಕು ಡೀಟೇಲ್ಸನ್ನು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಅದು ಆದರೆ ಇಷ್ಟೆಲ್ಲ ಮಾಡಿದಾಗಲೂ ಒಂದು ಮಾತು ಹೇಳಬೇಕು ಅಂದರೆ ನಾವು ತಗೊಳ್ಳೋ ಅಂತ ಮೊತ್ತ ಅವನು ಪರ್ಚೇಸ್ ಮಾಡಿದ್ದನ್ನು ಮಾತ್ರ ಹಾಕೋದು ಮಾರ್ಕೆಟ್ ವ್ಯಾಲ್ಯೂ ಹಾಕೋಲ್ಲ ತುಂಬ ಜನ ಅನ್ಕೊಂಡಿದ್ದಾರೆ ಹದಿನೇಳು ಕೋಟಿ ರೂಪಾಯಿಂದ ಆಸ್ತಿ ಬಂತು ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಹೇಳ್ತಾಯಿದ್ದೀನಿ ನೋ ನೀವು ನಲವತ್ತು ಲಕ್ಷ ಸಾವಿರ ರೂಪಾಯಿಗೆ ಒಂದು ಸೈಟ್ ತೊಗೊಂಡಿರ್ತೀರ ಇವತ್ತು ಅದ್ರ ಬೆಲೆ ಎರಡು ಕೋಟಿ ಆಗಿರುತ್ತೆ ಬಟ್ ನಾವು ತಗೊಳ್ಳೋದು ನಲವತ್ತು ಸಾವಿರ ಯಾಕೆಂದರೆ ಇವನು ಪಾಕೆಟ್ಟಿಂದ ಅದು ತೊಟ್ಟು ಖರ್ಚಾಗಿರೋದು ಆದ್ರೂ ಅಲ್ಲಿ ಮಾರ್ಕೆಟಲ್ಲಿ ಹಾಕಿದರೆ ಅದು ಭಾಳಷ್ಟು ದೊಡ್ಡ ಮಟ್ಟ ಭಾಳ ದೊಡ್ಡದು ಆ್ಯಕ್ಚುಲಿ ಇದು ಇನ್ನೂ ದೊಡ್ಡದಾಗುತ್ತೆ ಎಸ್ ಇವರು ಸುಮಾರು ಹತ್ತು ಹನ್ನೆರಡು ಸೈಟ್ ಮಾಡಿರ್ತಾರೆ ಒಂದೊಂದು ಸೈಟನ್ನು ಹದಿನೇಳು ಲಕ್ಷ ಹದಿನೇಳು ಲಕ್ಷಕ್ಕೆ ತೊಗೊಂಡೆ ಹದಿನಾಲ್ಕು ಲಕ್ಷಕ್ಕೆ ತೊಗೊಂಡೆ ಅಂತ ಹೇಳ್ತಾರೆ ಆ್ಯಕ್ಚುಯಲ್ ಆಗಿ ಓಪನ್ ಮಾರ್ಕೆಟಲ್ಲಿ ಎಂಬತ್ತು ಲಕ್ಷ ಕೊಟ್ಟು ತೊಗೊಂಡಿರ್ತಾರೆ ಕರೆಕ್ಟ್ ಕರೆಕ್ಟ್ ಈಗೆಲ್ಲ ಇರುತ್ತೆ ಅಂದರೆ ಬ್ಲ್ಯಾಕ್ ಮನಿನ ವೈಟ್ ಮಾಡ್ಕೊಂಡಿರ್ತಾರೆ ಆದರೆ ಅವನು ಹಿಡಿತಾ 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 ಹೋಗ್ತದೆ ಏನು ಅಂದರೆ ದುರಾಸೆ ಎಲ್ಲನೂ ಗ್ರ್ಯಾಬ್ ಮಾಡಬೇಕು ಅನ್ನೋಂಥ ದುರಾಸೆ ಅದಕ್ಕೆ ತಕ್ಕಂತೆ ಹವ್ಯಾಸಗಳು ಆಮೇಲೆ ದೊಡ್ಡ ದೊಡ್ಡ ಇವುಗಳಿಗೆಲ್ಲ ಕ್ಲಬ್ಗಳಿಗೆಲ್ಲ ಮೆಂಬರ್ ಆಗಿರ್ತಾರೆ ಇಸ್ಪೀಟ್ ಕ್ಲಬ್ಗಳಿಗೆ ಮೆಂಬರ್ ಆಗಿರ್ತಾರೆ ಅಲ್ಲಿ ಖರ್ಚುಗಳು ಎಲ್ಲ ಇರುತ್ತಲ್ಲ ಅವೆಲ್ಲ ಎಲ್ಲವೂ ಡೀಟೇಲ್ಸ್ ಬಂದೇ ಬರುತ್ತೆ ಓಕೆ ಸರ್ ಸರ್ ವಾಟ್ ಎಫನ್ ಸರ್ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಆವಾಗ ಕೊನೆಯದಾಗಿ ಮತ್ತೆ ಅದನ್ನು ತನಿಖೆಯಲ್ಲಿ ಎಲ್ಲ ರೀತಿಯಾದಂಥ ತಾಳೆ ಎಲ್ಲ ಆಗುತ್ತೆ ಅವ್ನು ಕೊಟ್ಟಂಥ ಡೀಟೇಲ್ಸನ್ನು ವೆರಿಫೈ ಮಾಡ್ತೀವಿ ಅವ್ನು ಕೊಟ್ಟಂಥ ಡಿಟೇಲ್ಸನ್ನು ಎಷ್ಟೋ ಒಪ್ಪಕ್ಕಾಗದೇ ಇರೋಂಥದ್ದು ನನಗೆ ನನ್ನ ಮಕ್ಕಳ ಹುಟ್ಟದಬ್ಬಕ್ಕೆ ಸುಮಾರು ಏಳು ಏಳು ಲಕ್ಷ ರೂಪಾಯಿನಷ್ಟು ಉಡುಗೊರೇನೇ ಬಂದಿದೆ ಅಂತ ಹೇಳ್ತಾನೆ ಪ್ರತಿ ವರ್ಷ ಅಷ್ಟು ಉಡುಗೊರೆ ಬಂದಾದ್ಮೇಲೆ ನೀನು ಎಷ್ಟು ಕೊಟ್ಟಿದ್ದೀಯ ಅಂದರೆ ಅದು ಇರೋದಿಲ್ಲ ನೀವು ಇದಂತ ಒಪ್ಪಬೇಕಾ ಬೇಡವಾ ಹೇಳಿ ಹೀಗೆ ಈ ಥರದ್ದು ಏನೇನೋ ಇರ್ತದೆ ಅವನು ತನ್ನ ಟು ಸೇ ಸೇವ್ ಸ್ಕಿನ್ ಬೇಕಾದಷ್ಟು ರೀತಿಯಾದಂಥ ವಿವರಣೆಗಳನ್ನು ಕೊಡ್ಬೋದು ಆದರೆ ಆ ವಿವರಣೆಗಳು ಒಪ್ಪ ಥರ ಇರೋದಿಲ್ಲ ಅಂತ ಅವ್ರು ರಿಜೆಕ್ಟ್ ಮಾಡ್ತಾರೆ ಆಮೇಲೆ ನ್ಯಾಯಬದ್ಧವಾಗಿ ನಮಗೆ ಲೆಕ್ಕ ಸಿಗುತ್ತಲ್ಲ ಇವನು ಇನ್ನೂರು ಪರ್ಸೆಂಟಷ್ಟು ಮುನ್ನೂರು ಪರ್ಸೆಂಟಷ್ಟು ಹೆಚ್ಚುವರಿಯಾದಂಥ ಹಣನ ಮಾಡಿರೋದ್ರಿಂದ ಇವನು ಅದನ್ನು ಭ್ರಷ್ಟ ಮಾರ್ಗದಲ್ಲೇ ಮಾಡಿರುತ್ತಾನೆಂದು ತನ್ನ ಸರ್ಕಾರಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಮಾಡಿದ್ದಾನೆ ಅಂತ ಹೇಳಿ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸ್ತೇವೆ ಆಮೇಲೆ ವಿಚಾರಣೆ ನಡೆಯುತ್ತೆ ಓಕೆ ಇದು ಸಾಧ್ಯವಾದಷ್ಟು ಎಲ್ಲ ರೀತಿಯಲ್ಲೂ ಸೈಂಟಿಫಿಕ್ ಆಗಿರೋವಂಥ ಮಾಡ್ತೀವಿ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಈ ಭ್ರಷ್ಟರು ಅದು ಮಾಡೋಕ್ಕೆ ಆ ಭ್ರಷ್ಟ ಪ್ರಾಪರ್ಟಿ ಮಾಡುವಾಗ್ಲೇ ಸರಿಯಾದಂಥ ಇವ್ರಗಳನ್ನ ಕ ಟ್ಯಾಕ್ಸ್ ಕನ್ಸಲ್ಟೆಂಟ್ಸು ಅವರು ಇವ್ರನ್ನೆಲ್ಲ ಹಿಡಿದು ಇದನ್ನು ಹೇಗೆ ನಾನು ಸರಿಯಾದ ರೀತಿಯಲ್ಲಿ ವಿವರಣೆ ಕೊಡುವ ರೀತಿನಲ್ಲಿ ಮಾಡ್ಕೋಬೋದು ಅಂತ ಲೆಕ್ಕಾಚಾರ ಆಗ್ಸಿರ್ತೀನಿ ಕರೆಕ್ಟ್ ಹಾಗಾಗಿ ಕೆಲವು ಬಾರಿ ನಮಗೆ ಇವನು ಅಪರಾಧ ಮಾಡಿದ ಅನ್ನೋದು ಸ್ಪಷ್ಟ ಆಗುತ್ತೆ ಲೀಗಲ್ಲಾಗಿ ಅದನ್ನು ಪ್ರೂವ್ ಮಾಡೋಕ್ಕಾಗ್ದಾರಂತ ಅನಿವಾರ್ಯತೆ ಇರುತ್ತೆ ಅದು ಅನಿವಾರ್ಯತೆಗಳು ತುಂಬ ಬರ್ತವೆ ಹಾಗಾಗಿ ಕೆಲವರು ಗೆದ್ದಿರೋದುಂಟು ಬಟ್ ಹದ್ದು ಮೀರ್ ಮಾಡಿರೋ ಅಂಥದ್ರಲ್ಲಿ ಸೇರ್ಕಂಡವ್ರು ಮನೆಗೆ ಹೋಗೇ ಹೋಗ್ತಾರೆ ಆಮೇಲೆ ಅದು ಹೆಚ್ಚುವರಿ ಇದು ಆಸ್ತಿ ಏನಿರುತ್ತೆ ಅದರಲ್ಲಿ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳುತ್ತೆ ಓಕೆ ಲಲ್ಲೂ ಪ್ರಸಾದ್ ಯಾದವ್ ಕೇಸಲ್ಲಿ ಆಗುತ್ತೆ ನೋಡಿ ಆಮೇಲೆ ಜೈಲು ಆಗುತ್ತೆ ಆ ಹೆಚ್ಚುವರಿನ ಮುಟ್ಟುಗೋಲು ಹಾಕಬೇಕು ಅಂತ ಹೇಳಿ ಇದು ಅದು ಬಟ್ ಆಗಿದೆಯೋ ಇಲ್ಲೋ ಏನೂ ಗೊತ್ತಿಲ್ಲ ನನಗೆ ಅದಕ್ಕೂ ಏನೇನೋ ಕಡಿವಾಣಗಳನ್ನ ಹಾಕೊಂಡು ಕೂ ಕೂತಿದ್ದಾರೆ ಸೊ ಇದು ಕೋರ್ಟಿಗೆ ಬರುತ್ತೆ ಆಮೇಲೆ ಕೋರ್ಟ್ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಂದರೆ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ ಪ್ರತಿಯೊಂದು ಲೆಕ್ಕವನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಿ ನ್ಯಾಯಾಲಯಕ್ಕೆ ಅದು ಸಮ್ಮತ ಅಂತ ಅನಿಸುತ್ತೆ ಅಂದರೆ ಈ ಅಪರಾಧಿಯವನೇನಿದ್ದಾನೆ ಲೆಕ್ಕಾಚಾರ ಕೊಡೋದ್ರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಆದರೆ ಅದು ನ್ಯಾಯವಾಗಿ ಅರ್ಜಿಸಿದ ಹಣ ಅಂತ ಅದಕ್ಕೆ ಅನಿಸಿದ್ರೆ ಆಗ ಅದು ಅವರು ವಿನಾಯಿತಿ ಕೊಟ್ಟೆ ಕೊಡ್ತಾರೆ ಯಾಕೆ ರೀ ಎಲ್ಲ ಲೆಕ್ಕಪತ್ರಗಳಿದ್ದಾನೆ ಮನುಷ್ಯನ ಹೇಳಿಕೆಗಳೇನಿಲ್ಲ ಅಲ್ಲಿ ಕರೆಕ್ಟ್ ಫ್ಯಾಕ್ಟ್ಸ್ ಅವೆ ಮಾತ್ರ ಹೇಳಬೇಕು ತುಂಬ ಕಡೆ ಹೋಗ್ತಾರೆ ತುಂಬ ಏನೇನೋ ಸರಿ ಮಾಡ್ಕೊಂಡಿರ್ತಾರೆ ಬಟ್ ಈ ಕೇಸ್ಗಳನ್ನು ಮಾಡೋದಕ್ಕೆ ಸ್ವಲ್ಪ ಮ್ಯಾಥಮೆಟಿಕಲ್ ನಾಲೆಡ್ಜ್ ಇರೋಂಥವ್ರು ನಮ್ಮಂಥ ಆರ್ಟ್ಸ್ನವರೆಲ್ಲ ಮಾಡೋಕೋದ್ರೆ ತುಂಬ ಕಷ್ಟ ನಮಗೆ ಪ್ರೂವ್ ಮಾಡೋದು ಕಷ್ಟ ಸ್ವಲ್ಪ ಮ್ಯಾಥ್ಮೆಟಿಕ್ಸು ಮತ್ತು ಕಾಮರ್ಸ್ ಇದೆಲ್ಲ ಗೊತ್ತಿರೋ ಅಂಥವ್ರಾದರೆ ಬಹಳ ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ನಾವು ಅಂತ ಅಧಿಕಾರಿಗಳು ನೋಡಿದ್ದೀವಿ ನಾನು ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಆಮೇಲೆ ಅಂದರೆ ಶಿಕ್ಷೆಯ ಅವಧಿ ಮತ್ತು ಶಿಕ್ಷೆ ಆಗಿರೋದ್ರ ಬಗ್ಗೆ ಹೇಳಿ ಸರ್ ಅಂದರೆ ಈ ಎಷ್ಟು ವರ್ಷ ಶಿಕ್ಷೆ ಅನುಭವಿಸ್ತಾರೆ ಯೂಶ್ವಲಿ ಈ ಥರ ಸರ್ ಇರೋದು ಮಿನಿಮಮ್ ಆರು ತಿಂಗಳು ಮ್ಯಾಕ್ಸಿಮಮ್ ಏಳು ವರ್ಷ ಅಂತ ಹೇಳಿರೋದು ಮತ್ತೆ ಅಕ್ರಮ ಆಸ್ತಿಯನ್ನು ಮುಟ್ಕೊಂಡು ಹಾಕೋಬೇಕು ಅಂತ ಇದೆ ಅದು ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಚಾರ್ಜಸ್ ಬರುತ್ತೆ ಸೆಕ್ಷನ್ ಅಲ್ಲಿ ಅವ್ನು ಲಂಚ ತಗೊಂಡ ಅನ್ನೋದು ಇನ್ನೊಂದು ಸೆಕ್ಷನ್ ಫೋರ್ಟಿನಲ್ಲಿ ಅದನ್ನು ಚಾಳಿ ಮಾಡ್ಕೊಂಡಿರ್ತಾನೆ ಲಂಚ ಹೊಡಿ ಒಂದೊಂದಲ್ಲ ಇದು ಪೂರ್ತಿ ಹಿಂಗೆ ತಗೊಳ್ತಾನೇ ಬಂದಿದ್ದಾನೆ ಅನ್ನೋದು ಚಾರ್ಜ್ ಆಗಿರುತ್ತೆ ಆದರೆ ತಕ್ಷಣವೇ ಅಪರಾಧಿ ವಿರುದ್ಧವೇ ಎಲ್ಲ ಇದೆ ಅಂತಲ್ಲ ಆಮೇಲೆ ಅವರ ಮೇಲಧಿಕಾರಿಯ ಪರ್ಮಿಷನ್ ಕೂಡ ಬೇಕು ಯಾಕೆಂದ್ರೆ ಅವರು ಫೈನಲ್ ಸೆಟಲ್ಮೆಂಟ್ ಎಲ್ಲ ಮಾಡೋದೆಲ್ಲ ಇಲಾಖೆಗೆ ಅನೇಕ ಇವಿರ್ತವೆ ಉತ್ತರದಾಯತ್ವ ಇರುತ್ತೆ ಹಾಗಾಗಿ ನಾವು ತನಿಖೆ ಪೂರ್ತಿ ಮಾಡಿದ ಮೇಲೆ ಅದನ್ನು ಆಯಾ ಇಲಾಖೆಯ ಹೆಡ್ ಇರ್ತಾರಲ್ಲ ಅವ್ರಿಗೆ ಕಳಿಸ್ಕೊಡ್ತೀವಿ ಅವರು ಯಾರೋ ಲೀಗಲ್ ಎಕ್ಸ್ಪರ್ಟ್ಸನ್ನ ತಗೊಂಡು ತನಿಖಾ ವರದಿಯನ್ನು ಪೂರ್ತಿಯಾಗಿ ಅವರು ಅಭ್ಯ ಅಧ್ಯಯನ ಮಾಡ್ತಾರೆ ಮಾಡಿದ್ಮೇಲೆ ಪರ್ಮಿಷನ್ ಕೊಡ್ತಾರೆ ಆ ರೀತಿ ಪರ್ಮಿಷನ್ ಕೊಡಬೇಕಾದ್ರೆ ನಾನು ಇದನ್ನು ಕೂಲಂಕಷವಾಗಿ ತನಿಖೆಯನ್ನು ಓದಿರ್ತೇನೆ ಮತ್ತು ಆರೋಪಿತ ಸರ್ಕಾರಿ ನೌಕರ ಇಲ್ಲೇ ಅವನು ಅಪರಾಧ ಎಸ್ಕಿರೋದು ದೃಢಪಟ್ಟಿರುತ್ತೆ ನಾನು ಅದನ್ನು ಕನ್ವಿನ್ಸ್ ಆಗಿದ್ದೀನಿ ಮತ್ತು ನನ್ನ ಅರಿವು ಮತ್ತು ನನ್ನ ಪ್ರದತ್ತವಾಗಿರೋಂಥ ನನ್ನ ಎಂಥದ್ದು ಪವರ್ಸ್ ಹಕ್ಕುಗಳನ್ನು ಇದು ಮಾಡಿ ನಾನು ಇಲ್ಲಿ ಆರ್ಡರ್ ಇದ್ದೀನಿ ಅವ್ರಿಗೆ ಕ್ರಮನ ತಗೋಬೋದು ಲೀಗಲ್ ಅದು ಕ್ರಮ ತಗೋಬೋದು ಬೇಕು ಇಲ್ಲ ಇಲ್ಲ ಸರ್ ನಾಳೆ ದಿನ ನಾನು ನೋಡಲೇ ಇಲ್ಲ ನನಗೆ ಗೊತ್ತಾಗಲಿಲ್ಲ ಹಂಗೆ ಕೊಟ್ಟೆ ಅಂತ ಅನ್ನೋಂಗಿಲ್ಲ ಮೇಲಧಿಕಾರಿದು ಆಮೇಲೆ ಒಂದು ಪೆನ್ಷನ್ ಸೆಟಲ್ಮೆಂಟ್ ಇರುತ್ತೆ ಇದ್ರದ್ದೆಲ್ಲ ಏನೇನೋ ಇರ್ತವೆ ಆ ಎಲ್ಲ ಕಾರಣಕ್ಕಾಗಿ ಇಲಾಖಾ ಮುಖ್ಯಸ್ಥರು ಗಮನಕ್ಕೆ ತಂದು ಅವರ ಪರ್ಮಿಷನ್ನು ತಗೊಂಡಿರ್ತೀವಿ ಓಕೆ ಓಕೆ ಅಂದರೆ ಮೊದಲೆಲ್ಲ ತಗೊಳ್ತದೆ ಸರಿಯಾಗಿ ಮಾಡ್ತಿರ್ಲಿಲ್ಲ ಈಗ ಅವೆಲ್ಲನೂ ಮಾಡ್ತಾರೆ ಅಷ್ಟು ಸುಲಭ ಅಲ್ಲ ಮೊದ್ಲಷ್ಟು ಈಸಿಯಾಗಿ ಬಚಾವ್ ಆಗ್ತೀನಿ ಆಗೋದಿಲ್ಲ ಆಮೇಲೆ ಎಲ್ಲೆಲ್ಲ ಹೋದರೂ ಇವತ್ತಿನ ವಿಡಿಯೋ ಇದಿರ್ತದೆ ನಾನು ಇಂಥ ಊರಿಗೆ ಹೋಗಿದ್ದೆ ಅಂತಂದರೆ ಅಲ್ಲೂ ಕೂಡ ಸಿ ಸಿ ಟಿ ವಿ ಇರುತ್ತೆ ಯಾವುದನ್ನ ನೀವು ತಪ್ಪಿಸ್ಕೊಳ್ತೀರಾ ಫೋನ್ ಈಗ ಸೊ ಫೋನ್ ಇದೆ ಇಂಥ ಜಾಗದಿಂದನೇ ಅವ್ನು ಫೋನ್ ಮಾಡಿದ್ದ ಅನ್ನೋದನ್ನು ಹೇಳ್ಬೋದು ಟ್ರಾನ್ಸಾಕ್ಷನ್ ಹೀಗೆ ನಡೆದಿತ್ತು ಆ ಒಂದು ನಡೆದಂಥ ಟ್ರಾನ್ಸಾಕ್ಷನ್ ನಡೆದಂಥ ಟೈಮಲ್ಲಿ ಅವನು ಅಲ್ಲಿದ್ದ ಅನ್ನೋದನ್ನು ನಾವು ಹೇಳ್ಬೋದು ಹೀಗಾಗಿ ಬಲವತ್ತರವಾದ ಸಾಕ್ಷಾಧಾರಗಳನ್ನು ಸೇರಿಸೋದಕ್ಕೆ ತುಂಬ ಅವಕಾಶ ಇದೆ ಸರ್ ಇದು ಬಹುಶಃ ನನಗೆ ಯಾಕೋ ಇನ್ನೂ ಏನೋ ಬೇಕು ಅನಿಸ್ತಾ ಇದೆ ಪ್ರೇಕ್ಷಕರಿಗೆ ಅದು ಹೊರೆಯಾಗುತ್ತೆ ಬಟ್ ಇನ್ನೂ ಒಂದ್ಸಲ ಬಹುಶಃ ಇಲ್ಲಿ ಬಹಳಷ್ಟು ಆಂಗಲ್ಗಳಿದೆ ಒಂದು ಅಂದ್ರೆ ಈಗ ಭ್ರಷ್ಟಾಧಿಕಾರಿ ತುಂಬ ಮನೆಗೆ ದುಡ್ಡು ತರ್ತಾ ಇದ್ರೆ ಮನೇಲಿ ಹೆಂಡತಿ ಅವ್ರ ಅಮ್ಮ ಮತ್ತು ಮಕ್ಕಳು ಯಾವ ಥರ ಅದನ್ನ ರಿಸೀವ್ ಮಾಡ್ತಾರೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ಲ ಸರ್ ಈಗ ನಮ್ಮ ನಮ್ಮನೇಲಿ ಫಾರ್ ಎಕ್ಸಾಂಪಲ್ ಒಂದು ಜಾಸ್ತಿ ತಂದ್ರೆ ಬರುತ್ತಲ್ಲ ನಮ್ಗೆ ಗೊತ್ತು ನಮ್ಮ ಮನೆಗೆ ಗೊತ್ತು ನಾವು ಎಷ್ಟು ದುಡ್ಡಿದ್ದೀವಿ ಅಂತ ಹೇಳಿ ಒಂದು ಹತ್ತು ಸಾವಿರ ಜಾಸ್ತಿ ಬಂದರೂ ಕೂಡ ಇದು ಹೆಂಗೆ ಸರ್ ನೋಡಿ ಈಸಿ ಮನಿ ಅಂಥ ಕಡೆ ಮಕ್ಕಳು ಅದೇ ಥರನೇ ಇರ್ತಾರೆ ತುಂಬ ಸ್ವಲ್ಪ ಸ್ಟುಡಿಯಸ್ ಆಗಿ ತಾವಾಯಿತು ತಮ್ಮ ಕೆಲಸ ಆಯಿತು ತಮ್ಮ ಸ್ಟಡಿ ಆಯಿತು ಅಂತ ಇರೋದೇ ಇಲ್ಲ ನಾವು ನೋಡಿದ್ದೀವಿ ಅತ್ಯಂತ ಭ್ರಷ್ಟಾಧಿಕಾರಿಗಳ ಮಕ್ಕಳು ಬಹಳ ತಲೆ ತಿರುಕರಾಗಿರೋ ಅಂಥದ್ದು ಆಮೇಲೆ ಅದಕ್ಕೆ ಅದಕ್ಕೇನೇನೋ ಅಲಂಕಾರ ಮಾಡಿ ದೊಡ್ಡ ದೊಡ್ಡ ಲೈಟ್ಗಳನ್ನು ಹಾಕ್ಕೊಂಡು ಹೋಗೋದು ಇವೆಲ್ಲ ಮಾಡ್ತಾರೆ ನೋಡಿ ಇದೆಲ್ಲ ಈ ಅಂಥದ್ದು ಒಂಥರ ಅರ್ನಿಂಗಿಗೆ ಒಂದು ಸ್ಯಾಂಕ್ಟಿಟಿನೇ ಇರಲ್ಲ ಒಂದು ಪವಿತ್ರತೆಯೇ ಇರೋದಿಲ್ಲ ಹೀಗಾಗಿ ಅವರು ಕೂಡ ಪಾಲ್ದಾರ ಆಗ್ಬಿಡ್ತಾರೆ ಅವರು ಪಾಲ್ದಾರ ಆಮೇಲೆ ಅಪ್ಪ ಹಿಂಗ್ ಮಾಡೋದಿದ್ದ ಮೇಲೆ ನಾವು ಉಡಾಯಿಸೋದು ನಮ್ ಧರ್ಮ ಅಂತ ಅದ ಹಕ್ಕು ಅವ್ರಿಗೆ ಸೊ ಹಂಗೆ ಇದು ರೇಡ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ಇನ್ನೊಂದ್ಸಲ ಬಹುಶಃ ಮಾತಾಡ್ಬೋದು ಅಂತ ಅನ್ಸುತ್ತೆ ನನಗೆ ಪ್ರಶ್ನೆಗಳು ಬಂದಾಗ ಮಾಡ್ಬೋದು ಖಂಡಿತ ಇನ್ನೊಂದ್ಸಲ ಮಾಡೋಣ ಅಂತ ಹೇಳ್ತಾ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಗೆ ಈ ಸದ್ಯಕ್ಕೆ ಬೆಳ್ಕೊಡ್ತಾ ಇದ್ದೀನಿ ಜೆ ಬಿ ಆರ್ ಸರ್ ಅಂದರೆ ಜೆ ಬಿ ರಂಗಸ್ವಾಮಿ ಸರ್ ನಮ್ಮ ಜೊತೆ ಇಷ್ಟೊತ್ತು ಭಾಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಕ್ಕೆ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ನಮಗೆ ವಿಚಾರಗಳನ್ನ ತಿಳಿಸಿದ್ದಕ್ಕೆ ಗೌರಿ ಶಕ್ತಿ ಸ್ಟುಡಿಯೋ ಎಲ್ಲ ಸ್ನೇಹಿತರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಆಫೀಸರ್ ಕಾರ್ಯಕ್ರಮ ಜೇಬರ್ ಸರ್ ಒಂದು ಅವರ ಅನುಭವಗಳನ್ನ ಹೇಳಿದ ಮೇಲೆ ವಿಶ್ವ ಲೋಕಾಯುಕ್ತದ ಅನುಭವಗಳನ್ನ ಹೇಳಿದ ಮೇಲೆ ಒಂದು ಹೊಸ ವ್ಯಾಲ್ಯೂ ಕ್ರಿಯೇಟ್ ಆಗಿದೆ ಈ ಕಾರ್ಯಕ್ರಮಕ್ಕೆ ನನಗನ್ಸುತ್ತೆ ಸಾಕಷ್ಟು ನಮಗೆ ಗೊತ್ತಿಲ್ಲ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ ಸೊ ಕರ್ನಾಟಕದ ಜನತೆಗೆ ಈ ಎಲ್ಲ ವಿಚಾರಗಳು ಗೊತ್ತಾಗೋದು ಗೊತ್ತಾಗಲಿ ಮತ್ತು ಅವೇರ್ನೆಸ್ ಮೂಡಲಿ ಅವೇರ್ನೆಸ್ನಿಂದಾಗಿ ಅಪರಾಧಗಳು ಕಡಿಮೆ ಆಗಲಿ ತಪ್ಪುಗಳು ಕಡಿಮೆ ಆಗಲಿ ಮತ್ತು ಭ್ರಷ್ಟತೆ ಕಡಿಮೆ ಆಗಲಿ ಅನ್ನೋದು ಇದರಿಂದಿರೋ ಉದ್ದೇಶ ದಯವಿಟ್ಟು ಇದನ್ನು ನಿಮ್ಮ ಕೆಲಸ ಏನಂದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಇನ್ನೊಂದಷ್ಟು ಕೆಲಸಗಳನ್ನ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಸರ್ ಇದು ಒಂದು ನಮ್ಮ ವೈಯಕ್ತಿಕವಾದ ಏನೋ ಹೇಳೋಂಥದ್ದಲ್ಲ ಇದು ಸಮಾಜಮುಖಿಯಾಗಿ ಈ ಇನ್ಫಾರ್ಮೇಶನ್ನು ಕನ್ವೆ ಆಗಬೇಕು ಕನ್ವೆ ಆಗಬೇಕು ಹೇಗೆ ನಡೀತವೆ ಆಮೇಲೆ ಅಂತ ಭ್ರಷ್ಟರಿದ್ರೆ ನಾವು ಯಾವ ರೀತಿ ಅವ್ರ ಮೇಲೆ ಕ್ರಮ ತಗೊಳ್ಬೋದು ಅನ್ನೋದಕ್ಕೆ ಪ್ರೇರಣೆ ಆಗಬೇಕು ಎಸ್ 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 ಅಂದರೆ ಭ್ರಷ್ಟಾ ಅಂದ್ರೆ ಅವರು ಸಮಾಜದ ಶತ್ರು ಆಗಿದ್ದಾರೆ ನನ್ನ ಶತ್ರು ಅಲ್ಲ ಅವನು ಅವನ ಬಗ್ಗೆ ಒಂದು ಆ್ಯಕ್ಷನ್ ಮಾಡಬೇಕು ಎಸ್ ಸೊ ದೃಷ್ಟಿಯಿಂದ ನಾನು ಕೇಳೋದೇನೆಂದರೆ ದಯವಿಟ್ಟು ಇದನ್ನು ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಲಿ ಎಲ್ಲ ತುಂಬ ಜನ ಸೊ ದಟ್ ಅವೇರ್ನೆಸ್ ಮೂಡಲಿ ಅಂತ ಹೇಳ್ತಾ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗಳೇನಾದರೂ ಕೂಡ ದಯವಿಟ್ಟು ಅದನ್ನು ತಿಳಿಸಿ ಪ್ರಶ್ನೆಗಳನ್ನ ಇಟ್ಕೊಂಡು ನಾನು ಖಂಡಿತ ಒಂದು ಎಪಿಸೋಡ್ ಸರ್ ಜೊತೆ ಮಾಡ್ತೀನಿ ಏನೇ ಪ್ರಶ್ನೆಗಳು ಈವರೆಗೆ ಬಂದಿರುವಂಥ ಪ್ರಶ್ನೆಗಳು ಅಥವಾ ಈ ಎಪಿಸೋಡ್ ಬಂದಿರೋ ಪ್ರಶ್ನೆಗಳಿದ್ರು ಕೂಡ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಲ ಧನ್ಯವಾದಗಳು ಹೇಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಥ್ಯಾಂಕ್ ಯು ನೋಡ್ತಾರೆ ಗೌರಿಶಾಖೆ ಸ್ಟುಡಿಯೋ ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ